49 ಇಂದಿನ ವಿಶೇಷ ಕಾರ್ಯಕ್ರಮ ಧರ್ಮಾಮೃತ ಕೃತಿಯಲ್ಲಿ ಜನಪದ ಸಂಸ್ಕೃತಿ ಕಾರ್ಯಕ್ರಮದ ಮೊದಲನೆಯ ಘಟ್ಟ ಪ್ರಾರ್ಥನೆಯಾಗಿರುತ್ತದೆ. ಪ್ರಾರ್ಥನೆ ಗೀತೆಯನ್ನು ಸಂಜಯ್ ಶಂಕರ್ ಬೆಂಗಳೂರು ತಾಲೂಕು ಸಂಚಾಲಕರು ನಡೆಸಿಕೊಡಬೇಕಾಗಿ ವಿನಂತಿ. ಎಲ್ಲರಿಗೂ ನನ್ನ ನಮಸ್ಕಾರ, ಶುಭ ಸಂಜೆ. ಇವತ್ತು ನಾನು ಹಾಡ್ತಿರುವಂತ ಗೀತೆ ಶಿಶುನಾಳ ಶರೀಫರ ತತ್ವಪದದಿಂದ ಕಾರ್ಯಕ್ರಮವನ್ನು ಆರಂಭ ಮಾಡಿ. ಎಂತ ನಗಿ ಬಂತೋ ಎನಗ ಇಂತ ಮುದುಕಿ ಕಂಡು, ಎಂತ ನಗಿ ಬಂತೋ ಎನಗ ಇಂತ ಮುದುಕಿ ಕಂಡು, ಎಂತ ನಗಿ ಬಂತೋ ನಿಂತು ನೋಡಲು ಆಗದು ಕಣ್ಣೀಲಿ, ಎಂತ ನಗು ನಗೆ ಬಂತೋ ಎನಗ ನಿಂತು ನೋಡಲು ಆಗದು ಕಣ್ಣೀಲಿ. ಹಂತ್ಯಾಕ ಹೋಕಾರ ಬೆದರಿಸುತ್ತಾಳ, ಹಂತ್ಯಾಕ ಹೋಕಾರ ಬೆದರಿಸುತ್ತಾಳ, ಸಂತ್ಯಾಗ ಮಂದಿ ಕಾಣದ ಕೇಯಂತ ನಗಿ ಬಂತು ಎನಗ ಇಂತ ಮುದುಕಿ ಕಂಡು. ಅಂತ್ಯಾಕ ಹೋಕಾರ ಬೆದರಿಸುತ್ತಾಳ, ಅಂತ್ಯಾಕ ಹೋಕಾರ ಬೆದರಿಸುತ್ತಾಳ, ಸಂತ್ಯಾಗ ಮಂದಿ ಕಾಣದಾಗಿ ಎಂತ ನಗೆ ಬಂತೋ ಎನಗ ಇಂತ ಮುದುಕಿ ಕಂಡು. ಆರು ಮೂರು ಗೆಳತೀರ ಜೊತೆ ಸೇರಿ ಬಾರಿ ಮಾತಾಡುವಳು, ಆರು ಮೂರು ಗೆಳತೀರ ಜೊತೆ ಸೇರಿ ಬಾರಿ ಮಾತಾಡುವಳು, ಕಾರಿಪುರ ವೈಯಾರದಿ ನಡೆವ, ಕಾರಿಪುರ ವೈಯಾರದಿ ನಡೆವ, ವಾರಿ ನಡೆದ ಮುದುಕಿ ಕಂಡು ಎಂತ ನಗೆ ಬಂತೋ ಎನಗ ಇಂತ ಮುದುಕಿ ಕಂಡು, ಎಂತ ನಗೆ ಬಂತೋ ಎನಗ ಇಂತ ಮುದುಕಿ ಕಂಡು. ಎಂಟು ಮಂದಿ ನೆಂಟರ ಕಾಡಿ ಗಂಟು ಬೀಳಲು ಅವರ ಕೂಡಿ, ಎಂಟು ಮಂದಿ ನೆಂಟರ ಕಾಡಿ ಗಂಟು ಬೀಳಲು ಅವರ ಕೂಡಿ, ಪಂಟು ಹಂಚಿ ಪರವರ ನಡವ, ಪಂಟು ಹಂಚಿ ಪರವರ ನಡವ, ಸೊಂಟ ಮುರುಕಿ ಮುದುಕಿ ಕಂಡು ಎಂತ ನಗೆ ಬಂತೋ ಎನಗ ಇಂತ ಮುದುಕಿ ಕಂಡು, ಎಂತ ನಗೆ ಬಂತೋ ಎನಗ ಇಂತ ಮುದುಕಿ ಕಂಡು. ಸಂಧಿ ಗುಂದಿಯೊಳು ಹುಡುಕುತ್ತೀರೆ ತಂದೆ ಶಿಶುನಾಳ ದೀಶನಿಗೆ, ತಂದೆ ಸಂಧಿ ಗುಂದಿಯೊಳು ಹುಡುಕುತ್ತೀರೆ ತಂದೆ ಶಿಶುನಾಳ ದೀಶನಿಗೆ, ಹೊಂದಿಕೋ ಎಂದರೆ ಹಾರುವಳು, ಹೊಂದಿಕೋ ಎಂದರೆ ಹಾರುವಳು, ಹೊಂದಿಕೋ ಎಂದರೆ ಹಾರುವಳು, ಮಂದಿ ಮುಂದೆ ಅವನ ದೂರುವಳು, ಎಂತ ನಗೆ ಬಂತು ಎನಗ ಇಂತ ಮುದುಕಿ ಕಂಡು. ಹೊಂದಿಕೋ ಎಂದರೆ ಹಾರುವಳು, ಹೊಂದಿಕೋ ಎಂದರೆ ಹಾರುವಳು, ಮಂದಿ ಮುಂದೆ ಅವನ ದೂರುಗಳು, ಎಂತ ನಗೆ ಬಂತೋ ಎನಗ ಅಂತ
ಮುದುಕಿ ಕಂಡು ಎಂತ ನಗೆ ಬಂತೋ ಎನಗ ಇಂತ ಮುದುಕಿ ಕಂಡು ಎಂತ ನಗೆ ಬಂತೋ ನಿಂತು ನೋಡಲು ಆಗದು ಕಣ್ಣೀಲಿ ಅಂತ್ಯಾಕ ಹೋಕಾರ ಬೆದರಿಸುತ್ತಾಳ ಅಂತ್ಯಾಕ ಹೋಕಾರ ಬೆದರಿಸುತ್ತಾಳ ಸಂತ್ಯಾಗ ಮಂದಿ ಕಾಣದ ಎಂತ ನಗೆ ಬಂತು ಎನಗ ಎಂತ ನಗೆ ಬಂತು ಎನಗ ಎಂತ ನಗೆ ಬಂತು ಎನಗ ಧನ್ಯವಾದ. ಎಂಥ ನಗೆ ಬಂತು ಎಂಥ ಮುದುಕಿ ಕಂಡು ಅಂತ ಅದ್ಭುತವಾಗಿ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಯುವ ಗಾಯಕ ಸಂಜಯ್ ಶಂಕರ್, ಬೆಂಗಳೂರು ತಾಲೂಕು ಸಂಚಾಲಕರು, ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿ ಮಹೋದಯರನ್ನ ಪ್ರೀತಿಯಿಂದ ಸ್ವಾಗತಿಸಲು ಬರುತ್ತಿದ್ದಾರೆ. ಅಮಿತ್, ಬಿಜಾಪುರ್ ಜಿಲ್ಲಾ ಸಂಚಾಲಕರು. ಕನ್ನಡ ಜಾನಪದ ಪರಿಷತ್, ಜಾನಪದ ಯುವ ಬ್ರಿಗೇಡ್, ಜಾನಪದ ಜೋಳಿಗೆ ಮಾಲಿಕೆ 49 ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಗಮಿಸಿದಂತಹ ಡಾಕ್ಟರ್ ನಾಗರಾಜ್ ವಿ ಬಳಿಗೇರ್ ಸರ್, ಸಹಾಯಕ ಪ್ರಾಧ್ಯಾಪಕರು KLE ಸಂಸ್ಥೆಯ JT ಮಹಾವಿದ್ಯಾಲಯ ಗದಗ ಬೆಟಗೇರಿ, ಇವರಿಗೆ ಕನ್ನಡ ಜಾನಪದ ಪರಿಷತ್ ಹಾಗೂ ಜಾನಪದ ಯುವ ಬ್ರಿಗೇಡ್ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಎಸ್ ಬಾಲಾಜಿ ಸರ್, ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಹಾಗೂ ಜಾನಪದ ಯುವ ಬ್ರಿಗೇಡ್, ಇವರಿಗೂ ಸಹ ಸಂಘಟನೆಯ ಪರವಾಗಿ ಹಾಗೂ ವೈಯಕ್ತಿಕ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕನ್ನಡ ಜಾನಪದ ಪರಿಷತ್ತಿನ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಎಲ್ಲಾ ಪದಾಧಿಕಾರಿಗಳಿಗೂ ಸಹ ಸಂಘಟನೆಯ ಪರವಾಗಿ ಹಾಗೂ ವೈಯಕ್ತಿಕ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಜಾನಪದ ಯುವ ಬ್ರಿಗೇಡ್ನ ಎಲ್ಲಾ ಸಂಚಾಲಕರಿಗೂ ಹಾಗೂ ಎಲ್ಲಾ ಆಗಮಿಸಿದಂತ ಎಲ್ಲ ಪದಾಧಿಕಾರಿಗಳಿಗೂ ಸಹ ಸಂಘಟನೆಯ ಪರವಾಗಿ ಹಾಗೂ ವೈಯಕ್ತಿಕ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಜನಪದ ಅಭಿಮಾನಿಗಳಿಗೂ ಸಹ ಸಂಘಟನೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಅತಿಥಿ ಮಹೋದಯರನ್ನು ಪ್ರೀತಿಯಿಂದ ಸ್ವಾಗತಿಸಿದ ಅಮಿತ್, ಬಿಜಾಪುರ್ ಜಿಲ್ಲಾ ಸಂಚಾಲಕರು, ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಅವರಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳನ್ನು ಪರಿಚಯ ಮಾಡಿಕೊಂಡು ಬರುತ್ತಿದ್ದಾರೆ. ಶಿವು ಸಾನಹಳ್ಳಿ ತುಮಕೂರು ಜಿಲ್ಲಾ ಸಂಚಾಲಕರು. ಎಲ್ರಿಗೂ ನಮಸ್ಕಾರ. ಕನ್ನಡ ಜನಪದ ಪರಿಷತ್, ಕನ್ನಡ ಜನಪದ ಯುವ ಬ್ರಿಗೇಡ್ನ ಎಲ್ಲ ಜನಪದ ಮನಸ್ಸುಗಳಿಗೆ ಶುಭ ಸಂಜೆ ತಿಳಿಸುತ್ತಾ, ಏನು ಜನಪದ ಜೋಳಿಗೆಯ ಮಾಲಿಕೆಯಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ನಾಗರಾಜ ವಿ ಬಳಿಗೇರ ಸರ್ ಅವರು. ಇವರು ಹುಟ್ಟಿದ್ದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೌಜಗೇರಿಯಲ್ಲಿ. 1982 ಜನಿಸ್ತಾರೆ. ಇವರದು ಕೃಷಿ ಪ್ರಧಾನ ಕುಟುಂಬ. MA ಪದವಿಯಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಂಡವರು ನಾಗರಾಜ್ ಬಿ ಸರ್ ಅವರು. ಇವರು BEd ಮುಗಿಸಿ ಪ್ರಾಥಮಿಕ ಶಿಕ್ಷಕರು ಕೂಡ ಆಗಿದ್ದವರು. ಅನಂತರವಾಗಿ ದ್ವಿತೀಯ ದರ್ಜೆಯ ಸಹಾಯಕರು ಆಗಿ ಮುರಾರ್ಜಿ ದೇಸಾಯಿ ಶಾಲೆಯ ಶಿಕ್ಷಕರಾಗಿ ಆಯ್ಕೆ ಆಗ್ತಾರೆ. ನಂತರ KEL ಸಂಸ್ಥೆಯಲ್ಲಿ ಇವಾಗ ಸೇವೆ ಸಲ್ಲಿಸ್ತಾ ಇದ್ದಾರೆ. JRF ಮತ್ತು SRF ನ ಶಿಷ್ಯವೇತನ ಪಡೆದು ಸಮಯ ಪರೀಕ್ಷೆ ಧರ್ಮೋಮೃತ ತೌಲಾನಿಕ ಅಧ್ಯಯನದಲ್ಲಿ ಇವರು PhD ಪದವಿಯನ್ನ ಪಡ್ಕೊಳ್ತಾರೆ. ಚಿದಾನಂದ ಅವಧೂತರ ಸಾಹಿತ್ಯ ದರ್ಶನವನ್ನು
ಪ್ರಕಟಿಸಿ ನಂತರದಲ್ಲಿ ಇವರು 20ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನ ಬರೀತಾರೆ. ಹಾಗೆ ಸುಮಾರು 15-20ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಕೊಡ್ತಾ ನಮ್ಮಂತ ಯುವ ಸಮುದಾಯದೊಟ್ಟಿಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ನಮ್ಮೊಂದಿಗೆ ಜನಪದ ಜೋಳಿಗೆಯಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಶುಭ ತರುವಂಥದ್ದು ಹೇಳ್ತಾ ಇವತ್ತು ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಪರಿಚಯ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳನ್ನ ಪ್ರೀತಿಯಿಂದ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಶಿವ ಸಾನಹಳ್ಳಿ ತುಮಕೂರು ಜಿಲ್ಲಾ ಸಂಚಾಲಕರು ಇವರಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳುತ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿ ಜೋಳಿಗೆಯಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ನಾಗರಾಜ್ ಸರ್ ವಿ ಬೆಳಿಗೇರ್, ಸಹಾಯಕ ಪ್ರಾಧ್ಯಾಪಕರು ಕೆಎಲ್ಇ ಸಂಸ್ಥೆಯ ಜಿಟಿ ಮಹಾವಿದ್ಯಾಲಯ ಗದಗ ಬೆಟಗೇರಿ. ಜೋಳಿಗೆಯ ಕುರಿತು ಉಪನ್ಯಾಸ. ಹಲೋ, ನಾನು ಮಾತಾಡ್ತಿದ್ದೆ. ಮಾತಾಡಿ ಸರ್. ತುಂಬಾ ಧನ್ಯವಾದಗಳು. ಜನಪದ ಜೋಳಿಗೆ ಈ ಕಾರ್ಯಕ್ರಮದ 48ನೇ ಉಪನ್ಯಾಸವನ್ನ ಕೊಡ್ಲಿಕ್ಕೆ ಅತ್ಯಂತ ಆಧರಣೀಯವಾಗಿ ನನ್ನನ್ನ ಸ್ವಾಗತಿಸಿಕೊಂಡಂತಹ ನಿಮ್ಮೆಲ್ಲ ಜನಪದ ಮನಸ್ಸುಗಳಿಗೆ ನಾನು ಶಿರವಾಗಿ ನಮಸ್ಕಾರ ಕರಿಸುತ್ತೇನೆ. ಹಾಗೇನೆ ಬಾಲಾಜಿ ಸರ್ರು ಜೊತೆಗೆ ನಾನು ಈ ಕಾರ್ಯಕ್ರಮ ಮಾಡ್ತಾ ಇರೋದು 2ನೇ ಕಾರ್ಯಕ್ರಮ. ಒಂದು ಗದಗ ಜಿಲ್ಲೆಯಲ್ಲಿ ಬಂದಾಗ ತೋಂಟದಾರ್ಯ ಮಹಾವಿದ್ಯಾಲಯ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಾನಿದ್ದಾಗ ಅಲ್ಲಿಯೂ ಕೂಡ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ನನ್ನನ್ನು ಉಪನ್ಯಾಸಕನಾಗಿ ಕರೆದು ನನ್ನ ಕಡೆಯಿಂದ ಉಪನ್ಯಾಸವನ್ನು ಕೊಡಿಸಿ ನನ್ನ ಅಭಿಮಾನ ಇನ್ನೂ ಕೂಡ ಅವ್ರ ಮೇಲೆ ಸಾಕಷ್ಟು ಇದೆ ಅನ್ನೋದಕ್ಕೋಸ್ಕರ ಮತ್ತೊಂದು ಕಾರ್ಯಕ್ರಮ. ಹಾಗೇನೆ ಇವತ್ತು ಮತ್ತೆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ಸ್ವಾಗತಿಸಿ ಗೌರವಪೂರ್ವಕವಾಗಿ ನನ್ನನ್ನು ಪರಿಚಯ ಮಾಡಿಕೊಂಡು ಕಿರಿಯರನ್ನದೇ ಜನಪದವನ್ನ ಕನ್ನಡ ನಾಡಿನ ತುಂಬೆಲ್ಲ ಪಸರಿಸುವಂತಹ ಮಹಾನ್ ಧೀಮಂತ ನಾಯಕ ನಮ್ಮ ನಾಯಕರು ಅವರು ನನ್ನ ಗದಗದ ಸಾಹಿತ್ಯ ವಲಯದಲ್ಲಿ ಕೆಲವರ ನಡುವಲ್ಲಿ ಸರ್ ಮಾತನ್ನು ಎತ್ತಿದಾಗ ಎಲ್ಲರಿಗೂ ಪರಿಚಿತವಾದಂತಹ ದೂರದ ಬೆಂಗಳೂರಿನಲ್ಲಿ ಕೂತ್ಕೊಂಡು ಗದಗದ ತನ್ನ ಜಿಲ್ಲೆಗೂ ಕೂಡ ಪರಿಚಿತವಾಗಿರುವುದು ಕಾರಣ ಏನು ಅಂತಂದ್ರೆ ಅವರ ಕೈಗೊಳ್ಳುವಂತಹ ಸಾಹಿತ್ಯಿಕ ಕಾರ್ಯ ಚಟುವಟಿಕೆಗಳು ಮತ್ತು ಜನಪದವನ್ನ ಕಟ್ಟಿ ಬೆಳೆಸಬಲ್ಲೆ ಎನ್ನುವಂತಹ ದೊಡ್ಡದಾದಂತಹ ನೊಗವನ್ನ ಹೊತ್ತು ಎಳೆಯುವಂತಹ ಒಬ್ಬ ನಾಯಕ ನಮ್ಮೊಂದಿಗಿದ್ದಾನೆ. ಅವ್ರ ಜೊತೆಗೆ ಕೈ ಜೋಡಿಸಿದಂತಹ ನೀವೆಲ್ಲರೂ ಕೂಡ ಕೃತಾರ್ಥರು. ಅಂತಹ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವುದೇ ನನ್ನ ದೊಡ್ಡದಾದಂತಹ ಪುಣ್ಯ ಅಂತ ನಾನು ಅನ್ಕೊಳ್ತೇನೆ. ಹಾಗೇನೆ ಗದಗ ಜಿಲ್ಲೆಯ ಅಧ್ಯಕ್ಷರಾದಂತಹ ಭಜಂತ್ರಿ ಸರ್ ಅವರು ತುಂಬಾ ಆತ್ಮೀಯರು. ನಾನು ಈಗ ತಾನೇ ಕಳೆದ ತಿಂಗಳಲ್ಲಿ 9ನೇ ತಾರೀಕಿಗೆ ಕರ್ನಾಟಕಕ್ಕೆ ಬಂದಿದ್ದೇನೆ. ಇಲ್ಲಿವರೆಗೂ ಸುಮಾರು 100 ದಿನಗಳ ಕಾಲ NCC ತರಬೇತಿಯನ್ನು ಪಡೆಯೋದಕ್ಕೋಸ್ಕರ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇದ್ದಾಗ್ಲೂ ಕೂಡ ಭಜಂತ್ರಿ ಸರ್ ಒಂದು 4-5 ಬಾರಿ ಫೋನ್ ಹಚ್ಚಿ ಸರ್ ಯಾವಾಗ ಬರ್ತೀರಾ ಪ್ರೀತಿಯಿಂದ ಆತ್ಮೀಯವಾಗಿ ಮಾತಾಡ್ತಾ ಇದ್ರು. ಅದ್ರ ಜೊತೆಗೆ ನೀವು ಜನಪದ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು ಅನ್ನುವಂತಹ ಮಾತುಗಳನ್ನ ಆಡ್ತಾ ಅವ್ರನ್ನ ಕಂಡಿರುವಂತರ ಹೆಮ್ಮೆಯಾಗಿದೆ. ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಕೂಡ ದೊಡ್ಡದಾದಂತಹ ಬಾಹುಗಳಿಗೆ ಸಣ್ಣ ಶಕ್ತಿಯನ್ನ ತುಂಬುತ್ತಾ ಜನಪದವನ್ನ ಕರ್ನಾಟಕದಲ್ಲಿ ಮತ್ತೆ ಪುನರ್ ನಿರ್ಮಿಸುವ ಪುನರ್ ಕಟ್ಟುವಂತಹ ಕಾರ್ಯಕ್ಕೆ ನೀವೆಲ್ಲ ಕೈ ಜೋಡಿಸಿದ್ದೀರಿ. ನಿಮಗೆ ಒಂದು ದೊಡ್ಡದಾದಂತಹ ಸಲಾಮನ್ನು ಹೊಡಿತಾ ನನ್ನ ವಿಷಯ, ನಾನು PhD ಮಾಡು 2014ರಲ್ಲಿ ನಾನು PhD ಯನ್ನ ಮುಗಿಸಿಕೊಂಡೆ. ಕಾರಣ ಇಷ್ಟೇ, ಈ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವಾಗಲೂ ಕೂಡ ತುಂಬಾ ಗೊಂದಲದಲ್ಲಿದ್ದೆ. ಎಲ್ಲರೂ ಕೂಡ PhD ಮಾಡೋರಿಗೆ ಈ ಗೊಂದಲ ಇದ್ದೇ ಇರ್ತದೆ. ನನ್ನ ಗುರುವನ್ನ ಇವತ್ತು ನಾನು ನೆನೆಸ್ಕೊಳ್ಬೇಕು. ಕಾರಣ ಏನು ಅಂತಂದ್ರೆ, ನಾನು ಸಮಯ ಪರೀಕ್ಷೆ ಮತ್ತು ಧರ್ಮಾಮೃತ ಎರಡು ಕೃತಿಗಳನ್ನ ತೌಲಿನಕ್ಕೆ ಅಧ್ಯಯನ ಮಾಡಬೇಕು ಅಂತಂದಾಗ
ದೊಡ್ಡದಾದಂತಹ ಹೆಜ್ಜೆನಿಗೆ ಕೈ ಇಟ್ಟೇನೋ ಅನ್ನುವಂತಹ ಭಾಸವಾಯಿತು. ಕಾರಣ ಎರಡು ಹಳಗನ್ನಡ. ಇತ್ತೀಚಿನ ಯುವ ಮನಸ್ಸುಗಳಲ್ಲಿ ದೊಡ್ಡದಾದಂತಹ ಕಂದರ ಉಂಟಾಗಿದೆ. ಕಾರಣ ಏನು ಅಂತಂದ್ರೆ ಅದು ಹಳಗನ್ನಡದ ಓದುವಿಕೆಯಲ್ಲಿ ಹಿಂಜರುವಿಕೆ, ದೊಡ್ಡದಾದಂತಹ ಕಂದರ ಅದು. ಯಾಕೆ ಇತ್ತೀಚಿನ ಯುವಕರು ಹಳಗನ್ನಡವನ್ನು ಓದಲಿಕ್ಕೆ ಇಷ್ಟಪಡುವುದಿಲ್ಲ ಅಥವಾ ಅದರಿಂದ ಭಯಭೀತರಾಗಿ ಯಾಕೆ ಹಿಂದೆ ಓಡ್ತಾರೆ ಅನ್ನುವಂಥದ್ದು? ಈ ಮಾತನ್ನ ನನ್ನ ಗುರುಮಾತೆಯರು ಕೂಡ ಹೇಳಿದ್ರು. ಅವರು ಮೊದಲಿಗೆ ನನಗೆ ಧರ್ಮಾಮೃತದ ಸರಳಗನ್ನಡ ಸರಳೀಕರಣ ಗದ್ಯಾನುವಾದವನ್ನು ಕೊಟ್ಟರು. ಇದನ್ನು ತಗೋ, ಒಂದು ವಾರ ಟೈಮ್ ಕೊಡ್ತೀನಿ, ಇದನ್ನ ಇದರೊಳಗೆ ಇರ್ತಕ್ಕಂತ ವಿಷಯವನ್ನು ಓದ್ಕೊಂಬಾ. ನೋಡ್ರಿ, ಎಳೆಗರುವಿಗೆ ಮೊದಲಿಗೆ ನಾವು ಅದಕ್ಕೆ ಮೇವನ್ನು ಹಾಕಿದ್ರೆ ಅದು ತಿನ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಎಳೆ ಗರು ಹುಟ್ಟಿದ ಮೇಲೆ ಅದರೊಳಗೆ ಈ ಜನಪದದ ನಿಮ್ಗೆ ಗೊತ್ತಿದೆ, ಜನಪದದಲ್ಲಿ ಗ್ರಾಮೀಣದಲ್ಲಿ ಎಳೆಗರು ಹುಟ್ಟಿದ ತಕ್ಷಣನೇ ಅದ್ರ ಬಾಯಿಗೆ ಒಂದು ಅರಿವಿಯೊಳಗೆ ಬೆಲ್ಲ ಕಟ್ಟಿ ಅದ್ರ ಬಾಯಿಗೆ ಕಟ್ತಾರೆ. ಅಂದ್ರೆ ಅದು ರುಚಿಸ್ತದೆ, ಅದರ ನಾಲಿಗೆಯ ಈ ಪ್ರಪಂಚಕ್ಕೆ ಹೊಂದಿಕೊಳ್ಳುವಂತೆ ಆಹಾರ ಸವಿಯುವಿಕೆಯನ್ನು ಮಾಡ್ತಾ ಹೋಗ್ತದೆ. ಹಾಗಾಗಿ ಈ ನನ್ನ ಗುರುಮಾತಿ ಕೊಟ್ಟಂತ ಆ ಸರಳಗನ್ನಡದ ಅಯ್ಯೋ ಇದ್ರೊಳಗೆ ಏನಿದೆ ಮಹಾನು ಅಂತ ಅನ್ಕೊಂಡೆ. ಆಮೇಲೆ ಬಂದ್ಮೇಲೆ ಮೇಡಮ್ ನಾನು ಈ ವಿಷಯವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿ ಆ ವಿಷಯವನ್ನು ತೆಗೆದುಕೊಂಡು ಅತ್ಯಂತ ಯಶಸ್ವಿಯಾಗಿ ಮಹಾಪ್ರಬಂಧವನ್ನ ಮಂಡಿಸಿದ್ದೇನೆ. ಬಹಳ ಮುಖ್ಯವಾಗಿ ನಾನು ಕಾರಣ ಏನು ಅಂತಂದ್ರೆ, ಸಮಯ ಪರೀಕ್ಷೆ ಬರೆದಂತಹ ಬ್ರಹ್ಮಶಿವ ನನ್ನನ್ನು ಎಳೆಯಲಿಲ್ಲ. ನನ್ನನ್ನು ಎಳೆದವನು ನೈಷ, ಅದ್ಭುತವಾದಂತಹ ಕವಿ. ಜನಪದ ಯುವ ಮನಸ್ಸುಗಳು ನೀವು ಓದಲೇಬೇಕಾದಂತಹ ಒಂದು ಅತ್ಯುತ್ತಮ ಕೃತಿ ಯಾವುದು ಅಂತಂದ್ರೆ ಜನಪದದಲ್ಲಿ ಬರ್ತಕ್ಕ ನೈಷೆಯನ್ನು ಬರೆದಂತಹ ಧರ್ಮಾಮೃತ. ಅದು ಧಾರ್ಮಿಕ ಸಿದ್ಧಾಂತಗಳನ್ನು ಇಟ್ಕೊಂಡು, ಜೈನ ಧರ್ಮ ಸಿದ್ಧಾಂತಗಳನ್ನು ಇಟ್ಕೊಂಡು ಬರೆದಿರೋದು ಅದು ಬೇರೆ. ಆದ್ರೆ ಜನಪದವನ್ನ ಜನರನ್ನ ಹೇಗೆ ನೈಷೆಯನ್ನ ಅವಲೋಕಿಸಿದ ಮತ್ತು ಅವರನ್ನ ಹೇಗೆ ತನ್ನ ಕೃತಿಯಲ್ಲಿ ಎಳೆದು ತಂದ ಅನ್ನೋದು ಬಹಳ ಮುಖ್ಯವಾದಂತಹ ಕೆಲಸ. ಆ ಕೆಲಸವನ್ನು ಮಾಡಿದವನು ಅತ್ಯಂತ ಸಮರ್ಥವಾಗಿ ಕನ್ನಡ ಸಾಹಿತ್ಯದಲ್ಲಿ ಮಾಡಿದಂತಹ ಮತ್ತೊಬ್ಬ ಕವಿ ಬೇರೆ ಯಾರು ಇಲ್ಲ. ಅವನ ಕೃತಿಯ ಮೌಲ್ಯ ದೊಡ್ಡದಿರದೇ ಇರಬಹುದು, ಆದ್ರೆ ಜನಪದ ವಿಷಯದ ಮಟ್ಟಿಗೆ ಬಂದಾಗ ಅವನ ಕೃತಿ ಅತ್ಯಂತ ಮೌಲ್ಯಯುತವಾಗಿ ಎದ್ದು ನಿಂತುಕೊಳ್ತದೆ ಅನ್ನೋದು. ನಾವು ಎಲ್ಲರನ್ನೂ ನಾವು ಅನ್ಕೊಳ್ತೀವಿ ಏನು ಅಂತಂದ್ರೆ, ಕವಿ ಅನ್ನೋನು ಸಮಾಜದ ಶಿಶು ಅದು ಸರಿ. ಆದರೆ ಯಾರು ಅತ್ಯಂತ ಒಳವರ್ಗದಿಂದ ಕೆಳಮಟ್ಟದಿಂದ ಕಾವ್ಯವನ್ನ ರಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೋ ಅವರು ನಿಜವಾಗ್ಲೂ ಆ ನಾಡಿನ ಆ ಸತ್ವವನ್ನ ಹೀರಿ ಆ ಕೃತಿಯನ್ನ ಬದುಕಿಸಬಲ್ಲುವಂತ ಶಕ್ತಿ ಉಳ್ಳ ಕವಿ ಆಗ್ತಾನೆ. ಅದ್ರೊಳಗ ನೈಷೇನನ್ ಕೂಡ ಒಬ್ಬ. ಮುಳುಗಂಧ ನಮಗೆಲ್ಲ ಗೊತ್ತಿದೆ, ಗದಗದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತ ಒಂದು ಸಣ್ಣ ಗ್ರಾಮ. ಅಲ್ಲಿ ಹುಟ್ಟಿ ಜೈನ ಧರ್ಮವನ್ನು ಪ್ರಸಾರ ನಮ್ಗೆ ಗೊತ್ತಿದೆ. ನಾವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದುವಾಗ 12ನೇ ಶತಮಾನ ದೊಡ್ಡದಾದಂತಹ ಕ್ಷೋಭೆಯನ್ನು ಒಳಗೊಂಡಂತಹ ಕಾಲಘಟ್ಟ ಅದು. ಚಂಪು ಕಾವ್ಯ ಬಹಿಷ್ಠವಾದಂತಹ ಕಾವ್ಯಗಳನ್ನ ರಚನೆ ಮಾಡುವಲ್ಲಿ ಸಂಸ್ಕೃತ ಬಹಿಷ್ಠವಾದಂತಹ ಕಾವ್ಯಗಳನ್ನ ರಚಿಸುತ್ತಿದ್ದರು ಹೊರತು ಕವಿಗಳು ಆ ಮುಂದೆ ಬಂದಂತಹ ಕವಿಗಳು ಅವುಗಳನ್ನ ಅನುಸರಿಸಿಕೊಂಡು ನಡೆದು. ಆದ್ರೆ ನಯಶೇನ ಅದರಿಂದ ಸ್ವಲ್ಪ ವಲಯದಿಂದ ಜಾರಿಕೊಂಡು ಜನಪದವನ್ನ ತನ್ನ ಕೃತಿಯೊಳಗೆ ತಂದು ನಿಲ್ಲಿಸ್ತಾನೆ. ಅದಕ್ಕೇನೆ ಚಿದಾನಂದ ಮೂರ್ತಿಯವರು ಒಂದು ಮಾತನ್ನು ಹೇಳ್ತಾರೆ ಏನು ಅಂತಂದ್ರೆ, ನೈಷೇನ ಚಂಪು ಜನಪದ ಕವಿ ಅಂತ ಹೇಳ್ತಾನೆ. ಎಂತ ಅದ್ಭುತವಾದಂತ ಮಾತು ಹೇಳ್ತಾರೆ ಅವರ ಜ್ಞಾನಿಗಳು ಅಂತಂದ್ರೆ, ಚಿದಾನಂದ ಮೂರ್ತಿಯವರು ಹೇಳ್ತಾರೆ ಅವನನ್ನು ಕುರಿತು, ನೈಷೇಣನನ್ನುವನು ಚಂಪು ಜನಪದ ಕವಿ ಎನ್ನುವಂತೆ ಭಾಸವಾಗುತ್ತಿದ್ದಾನೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಹಾಗೆ ನೋಡಿದ್ರೆ ಒಬ್ಬ ಕವಿ ಸಮಾಜದೊಳಗಿರತಕ್ಕಂತ ಸ್ಥಿತ್ಯಂತರಗಳನ್ನ ಸಾಮಾಜಿಕ ಸಂಗತಿಗಳನ್ನ ಧಾರ್ಮಿಕ ಅಂಶಗಳನ್ನ ರಾಜಕೀಯ ಅಂಶಗಳನ್ನ ತನ್ನ ಕೃತಿಯೊಳಗ ದಾಖಲಿಸ್ತಾ ಹೋಗ್ತಾನೆ. ಅದು ಎಲ್ಲಿ ಒಂದು ಆ ಸಮಾಜದ ತ್ರಿಜ್ಯದ ಹೊರಗಡೆ ನಿಂತ್ಕೊಂಡು ಪರ್ಯಾಯವಾಗಿ ಬೇರೆ ಕಡೆ ನಿಂತ್ಕೊಂಡು. ಆದ್ರೆ ಜನಪದವನ್ನ ರಚಿಸುವಂತಹ ನೈಷೆಯನ್ನು ಮಾತ್ರ ಆ ತ್ರಿಜ್ಯದ ಒಳಗಡೆನೆ ನಿಂತ್ಕೊಂಡು ತನ್ನ ಕಾವ್ಯವನ್ನ ರಚನೆ ಮಾಡ್ತಾನೆ. ಹಾಗಾಗಿ ಆ ಕಾವ್ಯದ ಗಟ್ಟಿತನ ಹಾಗೆ ಆ ಕಾವ್ಯವನ್ನು ಓದಿದ್ರೆ ನಾವು ಆಡುಭಾಷೆಯಲ್ಲಿ ಜನರಾಡುವ ಭಾಷೆಯಲ್ಲಿನೇ ಈ ಕಾವ್ಯವನ್ನ ರಚನೆ ಮಾಡಿದ್ದೇನೋ ಅಂತ ಇವತ್ತು ನಾವು ಹಳ್ಳಿಗಳಲ್ಲಿ ಮಾತನಾಡುವ ಶೈಲಿಯಲ್ಲಿ ಆ ಕೃತಿಯನ್ನ ಬರೀತಾ ಹೋಗ್ತಾನೆ. ಅವನ ಒಂದು ಉದ್ದೇಶ, ಅವನ ಉದ್ದೇಶ ಏನು ಅಂತಂದ್ರೆ, ಉದ್ದೇಶ ಏನೇ ಇದ್ರು ಕೂಡ ಅದರ ಜನಪದಕ್ಕೆ ಸಲ್ಲಿಸಿದಂತಹ ಕಾರ್ಯ ದೊಡ್ಡದಾದಂತ. ಅವನ ಉದ್ದೇಶ ಏನು ಅಂತಂದ್ರೆ, ಸರಳವಾಗಿ ಜೈನ ಧರ್ಮ ಆ ಕಾಲಘಟ್ಟದಲ್ಲಿ ಅಧೋಗತಿಯ ಸ್ಥಿತಿಯಲ್ಲಿ ಕೆಳಗಡೆ ಹೋಗ್ತಾ ಬಂತು. ಇಲ್ಲಿ ಗೊತ್ತಿದೆ ಶೈವ ವೈಷ್ಣವ ಮತ್ತೆ ವೀರಶೈವ ಪರಂಪರೆಗಳ ದಟ್ಟವಾದಂತಹ ಪ್ರವಾಹದ ನಡುವೆ ಜೈನ ಧರ್ಮವನ್ನು ಬದುಕಿಸಬೇಕಾದಂತಹ ದೊಡ್ಡದಾದಂತಹ ಹಿರಿದಾದಂತಹ ಕೆಲಸ ಅವನ್ ಮಾಡಬೇಕಾಗಿತ್ತು. ಅಂತಹ ಕೆಲಸವನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ನಡೀಬೇಕಾದ್ರೆ
ಗೆಲುವು ಎರಡು ತಡುಗಳು ಅವನಿಗೆ ಅನ್ಕೊಂಡ. ಅವನಿಗೆ ಗೊತ್ತಾಯ್ತು ಜನರನ್ನ ಜನರಿಗೆ ಕಾವ್ಯ ಬಣ್ಣ ಮುಟ್ಟಿಸ್ಬೇಕಲ್ಲ ಅಂತ ಹೇಳಿ ಅನ್ಕೊಂಡು ಅತ್ಯಂತ ಮಾರ್ಮಿಕವಾಗಿ ಕಾವ್ಯ ಬಣ್ಣ ಏನ್ ಮಾಡ್ತಾನೆ ಅಂತಂದ್ರೆ ಜನಪದರ ಮೂಲವನ್ನ ಅರ್ಥ ಮಾಡ್ಕೊಳ್ತಾನೆ, ಜನಪದರಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದನ್ನ ಅರ್ಥೈಸ್ಕೊಂಡು ಆ ಕಾವ್ಯದ ರಚನೆಗೆ ಇಳಿತಾನೆ. ನೈಷೆ ರಚನೆಗೆ ಇಳಿದು ಯಾವತ್ತೂ ಅವನು ಸೋಲಿಲ್ಲ. ನಾನು ಹೇಳಿದ್ದೇನೆ ಮೌಲಿಕವಾಗಿ ಆ ಕೃತಿ ವಿದ್ವಾಂಸರಿಗೆ ಮೆಚ್ಚುಗೆಯನ್ನು ಪಡೆದೇ ಇರಬಹುದು, ಆದ್ರೆ ಅದರೊಳಗಿರ್ತಕ್ಕಂಥ ಜನಪದೀಯ, ನಾನು ಜನಪದನಾಗಿ ಓದುವಾಗ ಆ ಜನಪದೀಯ ಅಂಶಗಳನ್ನ ಇಟ್ಟುಕೊಂಡು ಓದುವಾಗ ಬಹುದೊಡ್ಡ ಕಾವ್ಯವಾಗಿ ರಚನೆಗೊಳ್ಳುತ್ತದೆ. ಇನ್ನೂ ಕೂಡ ಅದರೊಳಗಿರ್ತಕ್ಕಂತಹ ಜನಪದೀಯ ಅಂಶಗಳನ್ನ ಹೊರಗೆ ತೆಗೆದಾಗ ಎಂತೆಂಥ ಅದ್ಭುತವಾದಂತಹ ಜನಪದ ಅಂಶಗಳನ್ನ ಇಟ್ಕೊಳ್ತೇನೆ. ಅವನು ಒಬ್ಬ ಕೃಷಿ ತಜ್ಞನಾಗಿದ್ದಾನೆ ಅನ್ನೋದಕ್ಕೆ ನಾನು ಇಲ್ಲಿ ರಚನೆ ಮಾಡಿದಂತ ಒಂದು ಲೇಖನದ ಪಟ್ಟಿಯನ್ನ ನಿಮ್ಗೆ ಕೊಡ್ತೇನೆ. ಅದ್ಭುತವಾದಂತಹ ಕೃಷಿ ಚಟುವಟಿಕೆಯಲ್ಲಿ ಬಳಸುವಂತಹ ಪ್ರತಿಯೊಂದು ಜನಪದ ಅಂಶಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನೇರವಾಗಿ ನೀವು ನೈಷನನ್ನು ಓದಿ ಆ ಮುಂದೆ ಹೋಗ್ಬೇಕು ಅನ್ನುವಂಥದ್ದು ನಮ್ಗೆ. ಹಾಗೇನೆ ಅವನು ಪೂರ್ವಪೀಠಕ್ಕಾಗಿ ನಾನು ಮಾತಾಡುವ ಸಂದರ್ಭದಲ್ಲಿ ಪ್ರಾಚೀನ ಕಾಲದಿಂದಲೂ ಕನ್ನಡ ಸಾಹಿತ್ಯ ಚಲನಶೀಲವಾಗಿದೆ. ಎಲ್ಲಾ ಸಾಹಿತ್ಯ ಕಾಲಘಟ್ಟಗಳು ಚಲನಶೀಲವಾಗಿನೇ ನಡ್ಕೊಂಡು ಬರುವುದನ್ನ ನಾವು ಕಳ್ಕೊಳ್ತೀವಿ. ಅದು ನಿತ್ಯ ನೂತನವಾಗಿ ನಮ್ಮ ಮುಂದೆ ಹರಿದುಕೊಂಡು ಬರುವಂತ ಅಂಶಗಳನ್ನ ನಾವು ನೋಡ್ತೀವಿ. ಹಾಗೇನೆ ನೈಷಣ ಕಾಲಘಟ್ಟದಲ್ಲೂ ಕೂಡ ರಾಜಕೀಯ ಸ್ಥಿತ್ಯಂತರಗಳು ಸಾಮಾಜಿಕ ಪರಿವರ್ತನೆಗಳು ಆಗುವಂತಹ ಕಾಲಘಟ್ಟ ಬದು. ಆ ಕಾಲಘಟ್ಟದಲ್ಲಿ ನಿಂತುಕೊಂಡು ತನ್ನ ಧರ್ಮವನ್ನ ತನ್ನ ಧರ್ಮದ ಊರುಗೋಲಾಗಿ ಪ್ರವಾಹದ ನಡುವೆ ಊರುಗೋಲಾಗಿ ಹಿಡ್ಕೊಂಡು ಕಟ್ಟಿಗೆಯನ್ನ ಇಟ್ಕೊಂಡು ನಿಂತುಕೊಂಡು ಅದನ್ನ ಪಸರಿಸುವ ಕೆಲಸ ಮಾಡ್ತಾನೆ ಅಲ್ಲ, ಅದು ದೊಡ್ಡದಾದಂತಹ ಕೆಲಸ. ಹಾಗಾಗಿ ಈ ಚಂಪು ಸಾಹಿತ್ಯ ಸಂಸ್ಕೃತ ಬಹಿಷ್ಟವಾದಂತಹ ಚಂಪು ಸಾಹಿತ್ಯದಲ್ಲಿ ಕೃತಿ ರಚನೆ ಮಾಡ್ಲಿಕ್ಕೆ ಹೊರಟಂತಹ ಇವನು ಸಂಸ್ಕೃತವನ್ನೇ ಬೈತಾ ಹೋಗ್ತಾನೆ. ಏನಂತಾನೆ ಅಂತಂದ್ರೆ ಒಂದ್ ಮಾತನ್ನ ಹೇಳ್ತಾ ನೋಡ್ರಿ ಇಲ್ಲಿ ಏನು ಅಂತಂದ್ರೆ, ಮೊತ್ತ ಮೊದಲ ಬಾರಿಗೆ ತನ್ನ ವಿಜ್ಞಾಪನೆಯನ್ನ ಮಾಡ್ತಾನೆ ಈ ಕೃತಿಯಲ್ಲಿ. ಅವನೇನ ಹೇಳ್ತಾನೆ ಅಂತಂದ್ರೆ, ಅಸಗನ ದೇಶಿ ಪೊಣ್ಣನ ಮಹೋನ್ನತಿ ಬೆಡಗು ಅಂತ ಹೇಳ. ಮೊಟ್ಟ ಮೊದಲ ಶಬ್ದನೇ ಒಂದು ಜನಪದೀಯತೆ, ದೇಶೀಯತೆ ಅನ್ನೋದು. ಮಾರ್ಗ ಮತ್ತು ದೇಶೀಯತೆಗಳ ಬಗ್ಗೆ ನಮ್ಗೆ ಮಾಹಿತಿ ಇದೆ. ಮಾರ್ಗ ಸಂಸ್ಕೃತಿಯನ್ನ ತಿರಸ್ಕರಿಸ್ತಾ ದೇಶೀಯವನ್ನ ಸ್ವೀಕರಿಸಿ ಅಪ್ಪಿಕೊಳ್ತಾ ಆ ಕಾವ್ಯದ ಆ ದೇಶೀಯತೆಯನ್ನ ಆ ಸೊಗಡನ್ನ ಕಾವ್ಯದ ಒಳಗಡೆ ತಂದು ನಿಲ್ಲಿಸ್ಕೊಳ್ಳುವಂತ ಶಕ್ತಿ ಇರುವುದೇ ಇಲ್ಲಿರ್ತಕ್ಕಂತಹ ನೈಷನಲ್ಲಿ. ಅವನ ಕಾಲವನ್ನ ನಾವು ಗುರುತಿಸಿಕೊಂಡಾಗ ವಿದ್ವಾಂಸರು ಗುರುತಿಸಿದ್ದಾರೆ ಏನು ಅಂತಂದ್ರೆ, ಕ್ರಿಸ್ತ ಶಕ 1112 ಬದುಕ್ತಾನೆ. ಊರು ಗದಗ ಜಿಲ್ಲೆಯ ಮುಳುಗುಂದ, ಅದನ್ನ ಮುನಿಗುಂದ ಅಂತ ಕರೀತಿದ್ರು. ಅಂದ್ರೆ ಮುನಿಗಳು ವಾಸ ಮಾಡುವಂತ ಒಂದು ಕೇಂದ್ರ, ಅದು ಜೈನ ಕೇಂದ್ರವಾಗಿರುವುದರಿಂದ ಹಾಗೆ ಕರಿತಿದ್ರು. ಅಲ್ಲಿ ಒಂದು ಜೈನ ಪೀಠ ಇತ್ತು ಅಂತ ಪ್ರತೀತಿ ಇದೆ. ವಿದ್ವಾಂಸರು ಕೂಡ ಅದನ್ನ ಒಪ್ಕೊಳ್ತಾರೆ. ಧರ್ಮಾಮೃತದಲ್ಲಿ ಒಟ್ಟು 14 ಕಥೆಗಳು ಬರ್ತವೆ. ಈ 14 ಕಥೆಗಳು ದೊಡ್ಡದ ಅಂತಹ ಆಕರ್ಷಕವಾದಂತಹ ಕಥೆಗಳಲ್ಲದಿದ್ದರೂ ಕೂಡ ನೈಷೇನ ತನ್ನ ಸ್ವಂತಿಕೆಯನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಆದರೆ ಅದರೊಳಗಿರ್ತಕ್ಕಂಥ ಜನಪದ ಅಂಶಗಳು ನಮ್ಮನ್ನ ಆಕರ್ಷಿಸ್ತಾ ಹೋಗ್ತವೆ. ಈ 14 ಕಥೆಗಳಲ್ಲಿ 14 ಗುಣಗಳನ್ನು ಒಳಗೊಂಡಂತಹ ಜೈನ ಧರ್ಮದ 14 ಗುಣಗಳನ್ನು ಒಳಗೊಂಡಂತಹ ಒಂದೊಂದು ಕಥೆಯನ್ನ ರಚನೆ ಮಾಡ್ತಾ ಹೋಗ್ತಾರೆ. ಒಂದೊಂದು ಪ್ರತಿಯೊಂದು ಕಥೆಯಲ್ಲೂ ಕೂಡ ಆ ಜೈನ ಧರ್ಮದ ಕಥೆಯ ಗುಣಗಳನ್ನ ಅವನು ವಿಸ್ತರಿಸಾ ಹೋಗಿರುವುದನ್ನ ನಾವು ನೋಡ್ತೀವಿ. ದೇಶೀಯತೆ ಅಂದ್ರೆ ನೈಷಣನಿಗೆ ಎಲ್ಲಿಲ್ಲದ ಪಂಚಪ್ರಾಣ. ಅದನ್ನ ಸ್ವೀಕರಿಸುವ ರೀತಿ ಮಾತ್ರ ಬಹಳ ಸೊಗಡಾದ. ಸಂತೆಯೊಳಗಡೆ ಚಲಿಸುವ ಒಬ್ಬ ಮುನಿಯಂತೆ, ಸಮಾಜದ ಒಳಗಡೆ ಗ್ರಾಮದ ಪ್ರತಿಯೊಂದು ಹಳ್ಳಿ ಗಲ್ಲಿ ಕಮ್ಮಾರಿಕೆ ಚಮ್ಮಾರಿಕೆ ಅಡಿಗೆಗಾರಿಕೆಯ ಎಲ್ಲರ ಮನೆಗಳನ್ನ ತಟ್ಟಿ ಬಾಗಿಲನ್ನ ತಟ್ಟಿ ಅವರನ್ನ ಎಚ್ಚರಿಸಿ ಅವರು ಬಳಸುವ ಪ್ರತಿಯೊಂದು ಅಂಶಗಳನ್ನ ತನ್ನ ಕೃತಿ ಒಳಗಡೆ ತರ್ತಾರೆ. ಇದು ಸಾಮಾನ್ಯವಾದಂತಹ ವಿಷಯ ನಮಗ್ ಗೊತ್ತಿದೆ. ಈ ಜನಪದ ಕಾವ್ಯವನ್ನ ಸಾಮಾನ್ಯವಾದಂತಹ ವಿಷಯ ವಸ್ತು ಅಂತ ಕೆಲವರು ಪಂಡಿತರು ತಿರಸ್ಕಾರ ಮಾಡಿರುವುದನ್ನ ನಾವು ನೋಡ್ತೀವಿ. ಆದರೂ ಕೂಡ ಅಂತಹ ಕಾಲಘಟ್ಟದಲ್ಲಿ ಅದನ್ನ ತಿರಸ್ಕರಿಸಿದೆ, ಅದನ್ನ ಸ್ವೀಕರಿಸುವ ರೀತಿ ಮಾತ್ರ ಬಹಳ ಸೊಗಸಾಗಿ ಮೂಡಿಬಂದಿದೆ. ಹಾಗೆ ಅವನು ಒಂದ್ ಮಾತನ್ನ ಹೇಳ್ತಾನೆ ತನ್ನ ಕೃತಿಯ ಆರಂಭದಲ್ಲಿ. ಒಂದನೆಯ ಆಶ್ವಾಸ 14 ಪದದಲ್ಲಿ ಹೇಗೆ ಹೇಳ್ತಾನೆ, ಹೊಸಗನ್ನಡ ದಿಂ ವ್ಯಾವರಣಿ ಸ್ವಯಂ ಸಂಸ್ಕೃತ ಎನೆಯಂದು ಕನ್ನಡಂ ಚಿಂತಿಸಿ
ಕೊಡಲಾರದ ಕಟಕಟ ಮಿಸುಕದ ಸಕ್ಕದಮ ನಿಕ್ಕುವವಂ ವಿವಣಂ ಕವಿಯೇ ಅಂತ ಹೇಳ್ತಾನೆ. ಸಂಸ್ಕೃತ ದೇಶೀಯತೆ, ಸಂಸ್ಕೃತ ಅಂದ್ರೇನೆ ಮಾರ್ಗ, ದೇಶೀಯತೆ ಅಂದ್ರೆ ಕನ್ನಡ. ಆ ಕನ್ನಡವನ್ನ ಬಳಸಿಕೊಳ್ಳುವಂತ ರೀತಿಯಲ್ಲಿ ಅದು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಅವನು ಏನ್ ಹೇಳ್ತಾನೆ ಅಂದ್ರೆ ಮಿಸುಕದ ಕನ್ನಡದ ಮಿಸುಕದ ಸಕ್ಕದ ಸಕ್ಕದಮಂ ಇಕ್ಕುವುದು, ಸತ್ತು ಹೋದಂತ ಭಾಷೆಯನ್ನು ಅವಾಗ್ಲೇ ಹೇಳಿದ್ದಾನೆ. ಅವನು ಡೆಫಿನೇಷನ್ ಕೊಟ್ಬಿಟ್ಟ ಸಂಸ್ಕೃತ ಭಾಷೆ ಅಂತ, ಅದೊಂದು ಸತ್ತು ಹೋದಂತ ಭಾಷೆ ಅವನಿಗೆ ಸಿಕ್ಕಿತ್ತು ಅಷ್ಟೇ. ಸಂಸ್ಕೃತ ಸತ್ತು ಹೋದ ಭಾಷೆ ಅಲ್ಲ, ಭಾಷೆ ಯಾವುದು ಸಹ ಇಲ್ಲ, ಅದರ ಬಳಕೆಯಿಂದ ಬಳಕೆ ಇಲ್ಲದೆ ಇರೋದ್ರಿಂದ ಅದು ಸಾಯ್ತಾ ಹೋಗ್ತದೆ ಎನ್ನುವಂತ ಮಾತು ಅಲ್ಲಿ ಅವನಿಗೆ ಸಿಕ್ಕಿತ್ತು. ಯಾಕೆ ಸಿಕ್ತಿತ್ತು ಅಂತಂದ್ರೆ, ಮಾರ್ಗ ಕಾವ್ಯಗಳನ್ನೇ ಯಾರು ಓದದೆ ಕೇವಲ ಪಂಡಿತರಿಗೆ ಸೀಮಿತವಾದಂತಹ ಮಾರ್ಗ ಕಾವ್ಯಗಳನ್ನು ಯಾಕೆ ರಚನೆ ಮಾಡಬೇಕು ಅನ್ನೋದು ಅವನ ಒಂದು ಮನೋಧರ್ಮದಿಂದಾಗಿ ಅವನೇನ್ ಮಾಡ್ತಾನೆ ಅಂದ್ರೆ ಮಿಸುಕದ ಸಕ್ಕದ ಮನ್ನಿಕ್ಕುವವಂ ಕವಿಯೇ, ಅವನ ಕವಿನೇ ಅಲ್ಲ ಅಂತ ಹೇಳ್ಬಿಡ್ತಾನೆ. ಹಿಂದೆ ರಚನೆ ಮಾಡಿದಂತ ಎಲ್ಲ ಕವಿಗಳನ್ನ ಬಿಸಾಡ್ಬಿಡ್ತಾನೆ, ಅವನು ಬೇದ್ ಬಿಡ್ತಾನೆ, ನೇರವಾಗಿ ಭೇದವುಗಳನ್ನು ಹೇಳಿ ಶ್ರೇಷ್ಠವಾದಂತಹ ಕನ್ನಡವನ್ನ ನಾವು ದೇಶೀಯ ಭಾಷೆಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾನೆ. ಹಾಗೇನೆ ಈ ಇದರಲ್ಲಿ ಕೆಲವು ಅಂಶಗಳನ್ನ ನಾನು ಗುರುತಿಸ್ಕೊಂಡಾಗ ಬಹಳ ಜನಪದೀಯ ಸಂಸ್ಕೃತಿಯನ್ನ, ಜನಪದೀಯ ಅಂಶಗಳನ್ನ ಒಂದು ಕೃತಿಯೊಳಗ ತರಬೇಕಾದ್ರೆ ಅದಕ್ಕೆ ಸನ್ನಿವೇಶವನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕಾಗ್ತದೆ. ಆ ಹೊಂದಾಣಿಕೆ, ಆ ಚಾಣಾಕ್ಷತೆ ನಮ್ಮ ನೈಷಿನಲ್ಲಿರೋ ಇದೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ನಿಮ್ಗೆ ಕೊಡ್ತೇನೆ. ಅವ್ನು ಹೇಗೆ ಹೇಳ್ತಾನೆ ನೋಡಿ, ಒಂದು ಉದಾಹರಣೆ ಏನು ಅಂದ್ರೆ, ಯಾವ್ಯಾವ ವಸ್ತುಗಳನ್ನ ಸಣ್ಣ ಸಣ್ಣ ಬಳಕೆ ಮಾಡುವಂತಹ ಜನಪದರ ಪ್ರತಿಯೊಂದು ವಸ್ತುಗಳನ್ನ ಕಥೆಯಲ್ಲಿ ಮತ್ತು ಕೃತಿಯಲ್ಲಿ ತೆರೆಯುವುದು ಅಂತಂದ್ರೆ, ಅವನ ಜನಪದೀಯ ಅಂಶ ಹೇಗಿರ್ಬೇಕು, ಜನಪದೀಯ ತತ್ವ ಸಿದ್ಧಾಂತಗಳು ನನ್ನ ಹೇಗೆ ಅರ್ಥ ಮಾಡ್ಕೊಂಡಿರ್ಬೇಕು ಅನ್ನೋದು ನಮ್ಗೆ ಅರಿವಾಗ್ತದೆ. ಪದನ್ನರಿದು ಬಿತ್ತದ ಬಳಸುಂ, ಪ್ರಾಯಂ ಮರಿದು ಪಡೆಯದ ಸುಳೆ ಪಡಪಟ್ಟು, ಲಾಭಂ ಮರಿಯದಾಡಿದ ಪರದುಂ, ಪಾಲನ್ನರಿದು ಮಾಳು ಗೊಳ್ಳದ ಪಯನು, ವಿಚಾರಂ ಮರಿಯದೆ ತಿರ್ದು ತಿರ್ದು, ಜಾತಿಯನ್ನರಿಯದೆ ಕೊಡುವರ ಕೂಸಂ, ಬೀರ ಮರಿಯದೆ ಪೊರೆಯುವ ಬಂಟನು, ಶೀಲಂ ಮರಿಯದೆ ಪೆಂಡಿರ ಕೊರ್ಮೆಯುಂ, ಪಣ್ಣಳವಿಯನ್ನರಿಯದಾತನ್ ಪರದುಂ, ರುಚಿಯನ್ನರಿಯದೆ ದೋಟಮಂ, ಬಡತನಂ ನರಿಯದೆ ಬೆಟ್ಟಮಂ, ಶಕ್ತಿಯನ್ನರಿಯದೆ ಪೊರೆಯಂ, ಹೆಸರನ್ನರಿಯದಂಗೆ ಕೊಟ್ಟ ಸಾಲಮಂ. ಎಷ್ಟು ಚೆನ್ನಾಗಿ ಹೇಳ್ತಾನ್ರಿ ಅಂತಂದ್ರೆ, ಹೆಸರು ಗೊತ್ತಿಲ್ಲಾರ್ದೇನೆ ಸಾಲ ಕೊಡ್ಲಿಕ್ಕೆ ಸಾಧ್ಯ ಏನ್ರಿ, ಹೆಂಗ್ ಕೊಡುವಂತ ಜನ ಇದ್ದಾರೆ ಸಮಾಜದಲ್ಲಿ ಅಂತ ಹೇಳ್ತಾನೆ ಅವನು. ಅವು ಬೆಪ್ಮುಂಡೆವು ಅಂತಾನು ಕೂಡ ಸಂಬೋಧನೆಯನ್ನು ಮಾಡ್ತಾನೆ. ಅವನ ವಿಡಂಬನೆ ಇದು ಜನಪದೀಯತೆ ಆದ್ರೆ ನೈಶಿರಣ ವಿಡಂಬನೆಯನ್ನು ಓದ್ಬಿಟ್ರೆ ಬಹಳ 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 ಹರಿತವಾದಂತಹ ವಿಡಂಬನೆಯೇ. ಅದ್ ಹೇಗಿತ್ತು ಅಂದ್ರೆ, ಹಾಸ್ಯದ ಮೂಲಕ ವಿಡಂಬನೆಯನ್ನು ಮಾಡ್ತಾ ಹೋಗ್ತಾನೆ. ತುಂಬಾ ನಗೆಗಡಲಿಗೆ ಸೇರಿಸುವಂತ ಅಂಶಗಳು ಕೂಡ ನೈಶಿನಲ್ಲಿ ಇರುವುದನ್ನ ನಾವು ಹೇಳ್ತೀವಿ, ಕಂಡ್ಕೊಳ್ತೀವಿ. ಹೆಸರನ್ನರಿಯದಂಗೆ ಕೊಟ್ಟ ಸಾಲಮಂ, ಬಣ್ಣನ್ನರಿಯದ ತೊಟ್ಟಮಂ, ಮನಂ ಅರಿಯದಾಟಮಂ, ಸಲುಗಿಯಾದವನ್ ಪುರಡುಂ, ದೇವನೆನಮಂ ಧರ್ಮಮಂ, ರಥಮನ್ ಅರಿಯದಂಗೆ ಅರಿಯದೆ ಮುಮ್ಮಂ, ಮೂಗಂ ಮೇಲೆತ್ತಿ ಎನ್ನುವಂತ ಮಾತನ್ನು ಹೇಳ್ತಾನೆ. ಅಂದ್ರೆ ಮೇಲೆ ಈ ಮೇಲೆ ಉಲ್ಲೇಖಿಸಿರುವಂತ ಅಂಶಗಳಲ್ಲಿ ಏನೇನ್ ಹೇಳ್ತಾನೆ ಅಂತಂದ್ರೆ, ಬೆಳಸು, ಸೂಳೆ, ಪರಧನ ವ್ಯಾಪಾರ, ಮರಿ ಹಾಕಿದ ಪ್ರಾಣಿ, ಎಂತ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಎಷ್ಟು ಅದ್ಭುತವಾಗಿ ಅವಲೋಕನೆ ಮಾಡಿದ್ದಾನೆ ಕವಿ. ಅದಕ್ಕೆ ನಾನು ಹೇಳಿದ್ದು ಮೊದಲ ಬಾರಿಗೆ ಏನ್ ಹೇಳಿದ್ನಿ ಅಂತಂದ್ರೆ, ಕವಿ ಆದವನು ಸಮಾಜದ ಶಿಶು ಆಗಿರ್ತಾನೆ. ಸಮಾಜದ ಪ್ರತಿಯೊಂದು ಪ್ರತಿಬಿಂಬಗಳನ್ನ ತನ್ನ ಕೃತಿಯೊಳಗೆ ಬಿಂಬಿಸ್ತಾ ಹೋಗ್ತಾನೆ. ಆದ್ರೆ ಒಬ್ಬ ಶ್ರೇಷ್ಠವಾದಂತ ಕವಿಗಳು ಏನ್ ಮಾಡ್ತಾರೆ ಅಂದ್ರೆ, ಸಮಾಜದ ತ್ರಿಜ್ಯದ ಹೊರಗಡೆ ನಿಂತ್ಕೊಂಡು ಆಲೋಚನೆಯನ್ನು ಮಾಡ್ತಾ ಹೋಗ್ತಾರೆ. ಆದರೆ ನೈಷಿಯನ್ನ ಮಾತ್ರ ಸಮಾಜದ ತ್ರಿಜ್ಯದ ಒಳಗಡೆ ಇಟ್ಟುಕೊಂಡು ಅಭ್ಯಾಸ ಮಾಡಿದಾಗ ಅವನಿಗೆ ಇಂತಹ ಅಂಶಗಳು ಕಾಣ್ತಾವ. ಅವನಿಗೆ ಆ ಬೇವಿನ ಎಸಳಿನ ತುದಿಯನ್ನು ಅಳತೆ ಮಾಡುವಂತಹ ಅಂಶ ಸರಳ ಸಣ್ಣದಾಗಿದ್ರು ಕೂಡ ಅದನ್ನ ಅವಲೋಕಿಸುವ ಕ್ರಮ ಇದೆಯಲ್ಲ, ಅದು ಬಹಳ ದೊಡ್ಡದು. ಮರಿ ಹಾಕಿದ ಪ್ರಾಣಿ, ಹೆಣ್ಣಿನ ವೈವಾಹಿಕ ವಿಚಾರ, ಬಂಟ, ಹೆಂಡತಿಯರ ಗುಣ, ಊಟ, ಪ್ರೀತಿ, ಸಾಲ, ತೋಟ, ಆಟ, ಹುಚ್ಚು ಬಾಂಧವ್ಯ, ದೇವ ಧರ್ಮ, ಹೀಗೆ ಜನರ ಪ್ರತಿಯೊಂದು ನಡೆನುಡಿಗಳನ್ನ ನೈಶೇನ ತನ್ನ ಕಾವ್ಯದ ಒಳಗಡೆ ಹೇಳ್ತಾ ಬರ್ತಾನೆ. ಉಪಮೇಯಗಳ ಮೂಲಕ ಅವುಗಳನ್ನ ಜೋಡಿಸ್ತಾ ಹೋಗ್ತಾನೆ. ಅವನ ಜೋಡಿಸುವ ಕ್ರಮ ಮಾತ್ರ, ಭಾಷಾ ವಿಜ್ಞಾನಿಗಳು ಕೂಡ ಈ ಕೃತಿಯನ್ನ ಅಧ್ಯಯನ ಮಾಡಕ್ಕೆ ವಿಸ್ತಾರವಾದಂತಹ ವಿಷಯ ವ್ಯಾಪ್ತಿಗಳನ್ನ ಅವನು ತಂದು ಕೃತಿಯೊಳಗೆ ಇಡ್ತಾನೆ. ಇಡೀ ಕಾವ್ಯದ ಕಥಾಕೌಶಲ್ಯ ವಿಡಂಬಕ ಹಾಸ್ಯದೊಂದಿಗೆ ಬೆರೆತು ಹೋಗ್ತದೆ. ಜನಜೀವನದ ಪ್ರಜ್ಞೆಯನ್ನ ಎತ್ತಿ ತೋರಿಸುವ ಜನಪದ ಕಥೆಗಾರನ ಕೌಶಲ್ಯ ನೈಶಿನಲ್ಲಿ ಸಿದ್ಧಿಗೊಳ್ಳುತ್ತದೆ. ಅನೇಕ ಕಥೆಗಳು ಜೈನ ಪುರಾಣಗಳಲ್ಲಿ ವರ್ಣನಾ
ವಿಫುಲವಾದ ಮಂದಗತಿಯ ಸಂವಿಧಾನದ ಬದಲು ಸವೇಗವಾಗಿ ಸುಲಭ ಕಥನವೂ ಧರ್ಮಾಮೃತದಲ್ಲಿ ಇದೆ. ಅನೇಕ ಕಥೆಗಳು ಇವನಿಗೂ ಕೂಡ ಒಂದು ಇದಕ್ಕೆ ಆಧಾರವಾದಂತ ಒಂದು ಕಥೆ ಇದೆ, ಆಧಾರ ಗ್ರಂಥವಿದೆ. ಆ ಆಧಾರ ಗ್ರಂಥವನ್ನು ಇಟ್ಟುಕೊಂಡು ಇವನು ಬರೀತಾ ಹೋಗ್ತಾನೆ. ಅಲ್ಲಿರ್ತಕ್ಕಂತಹ ಕಥೆಯ ವೇಗಕ್ಕೆ ಕಡಿಮೆ ವೇಗವಿರುವುದು ನಾವು ಕಾಣ್ತೇವೆ. ಆದ್ರೆ ಕುಮಾರದಾಸನ ವೇಗ, ಕಥೆಯ ವೇಗ ಮಾತ್ರ ಬಹಳ ಅದ್ಭುತವಾಗಿ ರಚನೆಗೊಂಡಿರುವುದನ್ನ ನಾವು ನೋಡ್ತೀವಿ. ಆ ಕಥೆಯ ಕಲೆಗಾರಿಕೆ, ಲಯಗಾರಿಕೆ ಬಹಳ ಸಿದ್ಧಿಗೊಂಡಿರುವುದನ್ನ ನಾವು ನೋಡ್ತೀವಿ. ಹಾಗಾಗಿ ಅವನಿಗೆ ಮತ್ತೆ ಸಂಸ್ಕೃತದ ಮೇಲೆ ಕೆಲವು ಅಂಶಗಳ ಮಟ್ಟಿಗೆ ಸಿಟ್ಟು ಬಂದಿತ್ತು ಅನ್ನೋದನ್ನ ಅವನು ಹೇಳ್ತಾನೆ. ಬೆರಸಲಿಕ್ಕೆ ತಕ್ಕುದೇ ಘೃತಮಂ ತೈಲಮಂ ಅವನು ಹೇಳ್ತಾನೆ. ಸಂಸ್ಕೃತ ಮತ್ತು ನೀವು ಬರೆಯುವುದಾದ್ರೆ ಶುದ್ಧ ಕನ್ನಡದಲ್ಲಿ ಬರೆಯಿರಿ. ಅವನ ತನ್ನ ಕೃತಿ ಪ್ರಾರಂಭದಲ್ಲಿ ಅದನ್ನೇ ಹೇಳ್ಕೊಳ್ತಾನೆ, ನಾನು ಬರೆಯೋದು ಶುದ್ಧ ಕನ್ನಡದಲ್ಲಿನೇ ಬರೀತಾ ಇದ್ದೇನೆ, ನನ್ನ ಹೊಸ ಕನ್ನಡದ ಅಂತ ಹೇಳ್ಕೊಳ್ತಾನೆ ಶುದ್ಧ ಕನ್ನಡದಲ್ಲಿ. ಒಂದ್ ವೇಳೆ ಶುದ್ಧ ಕನ್ನಡವನ್ನ ಹೊರತುಪಡಿಸಿ ಸಂಸ್ಕೃತ ಮತ್ತು ಕನ್ನಡವನ್ನ ಬೆರೆಸಿ ನೀವು ಬರೆಯೋದಾದ ಹೆಂಗಿರ್ತತಿ ಅಂತಂದ್ರೆ ಅದು ಒಂದು ಒಂದು ವಿಚಿತ್ರವಾದ ವೈಲಕ್ಷಣವನ್ನ ಯಾರೂ ಒಪ್ಪದೇ ಇರತಕ್ಕಂಥ ವೈಲಕ್ಷಣಗಳನ್ನು ಒಳಗೊಂಡಿರ್ತತೆ. ಅದು ಯಾವುದು ಅಂತಂದ್ರೆ ಘೃತಮಂ ತೈಲಮಂ. ಘೃತ ತುಪ್ಪವನ್ನ ಮತ್ತು ತೈಲವನ್ನ ಎಣ್ಣೆಯನ್ನ ಬೆರೆಸಿದಾಗ ಹೇಗಾಗ್ತದಲ್ಲ ಹಾಗೆ ಅದು ಭಾಸವಾಗ್ತದೆ, ಅಪಭ್ರಂಶವಾಗಿ ಉಳಿತದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಹಾಗೇನೆ ಸ್ತ್ರೀಯರ ಕುರಿತಾದಂತಹ ಮಾತುಗಳನ್ನಾಡುವಾಗ ಸ್ತ್ರೀಯರ ಸಾಂಪ್ರದಾಯಿಕ ರೀತಿಯಲ್ಲಿ ಅವನೇನ್ ಮಾಡ್ತಾನೆ ಅಂತಂದ್ರೆ ಸಾಂಪ್ರದಾಯಿಕ ಅಂಶಗಳನ್ನ ಗುರುತಿಸುವಾಗ ಸ್ತ್ರೀಯರನ್ನ ಹೇಗೆ ಅವಲೋಕಿಸ್ಬೇಕು ಅನ್ನೋಂಥದ್ದು. ಬಹುಶಃ ಇವನು ಧಾರ್ಮಿಕ ಮುನಿಯಾಗಿರುವುದರಿಂದ ಸ್ತ್ರೀಯರ ಆಲೋಚನೆಯ ಪರಿಧಿಯ ಹೊರಗಡೆ ಇರಬಹುದು ಅಂತ ನನ್ನ ಆಲೋಚನೆ ಇತ್ತು. ಅವರು ಕೂಡ ಇವನು ಸ್ತ್ರೀಯರನ್ನು ಕೂಡ ಸಮಾಜದಲ್ಲಿ ಬದುಕುವಂತಹ ಸ್ತ್ರೀಯರನ್ನ ಕುರಿತು ಪ್ರತಿ ಅಂಶಗಳನ್ನು ಕೂಡ ಅವಲೋಕಿಸಿರುವುದನ್ನ ನಾವು ಕಾಣ್ಕೊಳ್ತಾ ಹೋಗ್ತೇವೆ. ಸ್ತ್ರೀಯರು ವರ್ತಕರು, ಕೃಷಿಕರು, ಕಳ್ಳರು, ಸುಳ್ಳರು, ಮಹಾರಾಜರು, ಪ್ರಜೆಗಳು, ಮಕ್ಕಳು, ಸಮಾಜದ ಒಟ್ಟು ಜನ ಸಮೂಹವನ್ನ ಕೃತಿಯ ಒಳಗಡೆ ಎಳೆದು ತರುವ ಎದೆಗಾರಿಕೆ ಇರುವುದು ನಮ್ಮ ನಯಶೇನಲ್ಲಿ ಮಾತ್ರ. ಸಾಂಪ್ರದಾಯಿಕ ರೀತಿಯಲ್ಲಿ ಸ್ತ್ರೀ ವರ್ಣನೆಗೆ ನಯಶೇನ ತೊಡಗಿದ್ದರೂ ಕಥೆಯ ಬೆಳವಣಿಗೆಯ ಸನ್ನಿವೇಶ ಸ್ಥಿತಿಗತಿಗಳಿಗೆ ತಕ್ಕಂತೆ ಅವನೇನ್ ಮಾಡ್ತಾನೆ ಅಂದ್ರೆ ಸ್ತ್ರೀಯರ ವರ್ಣನೆಯನ್ನ ವಿಭಿನ್ನವಾದಂತ ರೀತಿಯಲ್ಲಿ ನೋಡ್ತಾ ಹೋಗ್ತಾನೆ. ಹಾಗೇನೆ ಅವಳು ಸ್ತ್ರೀಯರ ಸೌಂದರ್ಯವನ್ನ ಹೊಗಳ್ತಾ ಹೋಗ್ತಾನೆ. ಇವನೊಬ್ಬ ಮುನಿಯಾಗಿದ್ದ, ಜೈನ ಮುನಿಯಾಗಿದ್ದು ಬ್ರಹ್ಮಚರ್ಯ ವ್ರತವನ್ನ ಆಚರಿಸಿದರೂ ಕೂಡ ಒಬ್ಬ ಜನಪದ ಕವಿ ಆಗಿದ್ದಾನೆ ಅನ್ನೋದಕ್ಕೆ ಇಲ್ಲಿ ಸ್ತ್ರೀ ವರ್ಣನೆಯನ್ನ ಹೇಳ್ತಾ ಹೋಗ್ತಾನೆ. ಸ್ತ್ರೀಯರ ಸೌಂದರ್ಯ ಹೇಗಿತ್ತು ಅನ್ನೋದಕ್ಕೆ ಅಲ್ಲಿ ಬರ್ತಕ್ಕಂತಹ ಅನಂತಮತಿಯ ಸೌಂದರ್ಯ ವಾರಿಷೇನನ 500 ರಾಣಿಯರ ವರ್ಣನೆಗಳು ಅದ್ಭುತವಾದಂತವು. ಇದು ಧಾರ್ಮಿಕ ಲೌಕಿಕ ಕೃತಿನೋ ಅಲೌಕಿಕ ಕೃತಿನೋ ಎನ್ನುವಂತೆ ನಮಗೆ ಭಾಸವಾಗುತ್ತದೆ. ನಾವು ಅಲೌಕಿಕ ಕೃತಿಯನ್ನ ಸಾಂಸಾರಿಕ ಕೃತಿಯನ್ನೇ ಓದುತ್ತಿದ್ದೇವೆ ಎನ್ನುವಂತೆ ಭಾಸವಾಗಿರುವುದನ್ನ ನಾವು ನೋಡ್ತೀವಿ. ಇನ್ನು ವಾರ್ತಕರ ಜೀವನವಂತೂ ಹೇಳು ತುಂಬಾ ಅದ್ಭುತವಾಗಿ ಈ ಕೃತಿಯಲ್ಲಿ ರಚನೆಗೊಂಡಿರುವುದನ್ನ ನಾವು ನೋಡ್ತೀವಿ. ಏನು ವ್ಯಾಪಾರ ದ್ರೋಹಂ ಚಿಂತನಮ್ಮ, ವ್ಯಾಪಾರ ಮಾಡುವುದೇ ವ್ಯಾಪಾರ ದ್ರೋಹ ಮಾಡುವುದೇ ವರ್ತಕರ ಗುಣ. ಅವರು ಹೇಗೆ ವಂಚನೆಯನ್ನ ಮಾಡ್ತಾರೆ, ಬೆರಿಕೆಯನ್ನ ಮಾಡಿ ಕಲಿಸ್ತಾರೆ, ನಾವು ಗೊತ್ತಿದೆ. ಈಗಲೂ ಕೂಡ ನಾವು ಅದನ್ನು ಅನುಭವಿಸ್ತೇವೆ. ಹೋಗುವಾಗ ವ್ಯಾಪಾರ ಮಾಡುವವನ್ನ ಏನಾದ್ರೂ ಖರೀದಿ ಮಾಡ್ಕೊಂಡ್ ಬಂದ್ವಿ ಅಂತ ತರದೊಳಗೆ ಬೆರಿಕೆ ಇರ್ತದೆ ಅನ್ನೋಂತಂದ್ರೆ ಏನಾದ್ರೂ ಬೇರೆ ಬೇರೆ ವಸ್ತುಗಳನ್ನ ಅದರ ರೂಪವನ್ನ ಒಳಗೊಂಡಂತ ವಸ್ತುಗಳನ್ನ ಸೇರಿಸುವ ಕ್ರಮ ಈಗಿಂದಲ್ಲ, ಈ ಹಿಂದಿಯೂ ಕೂಡ ಇತ್ತು ಅನ್ನೋದಕ್ಕೆ ಅಲ್ಲಿ ಇರ್ತಕ್ಕಂತ ನಮ್ಮ ನೈಶೇನ ಹೇಳ್ತಾ ಇರ್ತಾನೆ. ಏನಂತಾನೆ ಅಂತಂದ್ರೆ ವರ್ತಕರು ಹಣದಾಶೆಗಾಗಿ ಮೋಸ ಮಾಡಿ ಕಲಬೆರಿಕೆ ಮಾಡುತ್ತಿದ್ದರು. ಆ ವ್ಯಾಪಾರದಲ್ಲಿ ತಮ್ಮ ಹಣದ ಚಾಪಲ್ಯವನ್ನ ತೀರಿಸಿಕೊಳ್ತಾ ಇದ್ರು ಅನ್ನೋದನ್ನ ತನ್ನ ಕೃತಿಯಲ್ಲಿ ಅವನು ಹೇಳ್ತಾ ಹೋಗುವುದನ್ನ ನಾವು ನೋಡ್ತೀವಿ. ಹಾಗೆ ಇನ್ನೂ ಕೆಲವು ಅಂಶಗಳನ್ನ, ಜನಪದ ಅಂಶಗಳನ್ನ ನಾವು ಗುರುತಿಸಿಕೊಳ್ಳೋದಾದ್ರೆ ಅಲ್ಲಿ ಹೇಳುವಂತ ಅಂಶ ಏನು ಅಂತಂದ್ರೆ ಇನ್ನ ನಿಸರ್ಗಕ್ಕೆ ಸಂಬಂಧಿಸಿದಂತೆ ಅವನ ಏನನ್ನು ಹೇಳ್ತಾನೆ, ನಿಸರ್ಗಕ್ಕೆ ಸಂಬಂಧಿಸಿದಂತೆ ಅವನು ಅವಲೋಕಿಸಿದ ಹೂಗಳ್ಯಾವು. ಇವು ಪಾರಿಜಾತದ ಹೂವನ್ನು ಕಂಡಿಲ್ಲ, ಅದು ಕವಿಗಳ ವರ್ಣನೆ ಮಾತ್ರ. ಎಲ್ಲಾ ಕವಿಗಳ ಆ ಪಾರಿಜಾತ ಹೂವಿನ ಬಗ್ಗೆ ಇಲ್ಲಿ ದೇವಲೋಕದಲ್ಲಿ ಹೂವಿನ ಬಗ್ಗೆ ವರ್ಣನೆ ಹೇಳಿದ್ರೆ ನಮ್ಮ ಜನಪದ ಕವಿ ಯಾವ ಹೂವಿನ ಬಗ್ಗೆ ವರ್ಣನೆ ಮಾಡ್ತಾನೆ ನೋಡಿ. ಏನು ಸುರಗಿ ಮಲ್ಲಿಗೆ, ಜಾಜಿಗೆ, ಸಂಪಿಗೆ, ಮಲ್ಲೆ, ಕೇದಗೆ, ಸಂದ ಪಾದರಿಯ ಪಗಳ ನಾವಗಂ ನೆರೆ ಸೊರೆಗೊಂಡಿರ್ಪ ದರ್ಪದಿಂ ದರೆ ತನ್ನೊಡರಿದ್ದ ಧೂರ್ತ ಜನಾವಳಿಯಂ ತಲೆ ತಾ ಮೊಲ್ಪಿರೆ
ತುರುಂಬಿ ವಿನೋದದಿಂ ನಗುವಕ್ಕಂ ಅನ್ನುವಂತ ಮಾತನ್ನು. ಅಂದ್ರೆ ಇಲ್ಲಿರ್ತಕ್ಕಂತ ಹೂವಿನ ಎಷ್ಟು ಪ್ರಕಾರಗಳು ಅವನ ಪರಿಸರದಲ್ಲಿ ಇದ್ವು ಅನ್ನೋದನ್ನ ಆ ಹೂಗಳನ್ನು ಕೂಡ ಸಾಂದರ್ಭಿಕವಾಗಿ ಕಥೆಯ ಒಳಗಡೆ ಬಂದು ಸೇರಿಸ್ತಾನೆ. ಅವನು ಹೇಳ್ಬೇಕಾಗಿದ್ದು ನನ್ನ ಪ್ರದೇಶದ ಸುತ್ತಮುತ್ತಲು ಪ್ರದೇಶದಲ್ಲಿ ಇರ್ತಕ್ಕಂತಹ ಪ್ರಾದೇಶಿಕ ವೈಶಿಷ್ಟ್ಯಗಳೇನು ಅನ್ನೋದನ್ನ ಅವನು ಬಿಂಬಿಸ್ತಾ ಹೋಗ್ತಾನೆ. ಹಾಗೇನೆ ಮತ್ತೇನೇನು ಹೇಳ್ತಾನೆ ಅಲ್ಲಿ ಬದುಕುವಂತವ್ರು ಯಾರು, ಕಂಚುಕಾರರು ಹೆಂಗಿದ್ರು, ತಳಿಗೆ ಕನ್ನಡಿ ಸಿಂಪು ಕಂಚಿನ ಸಟ್ಟುಗಂ ತೆರವಟ್ಟಲ್ ಅಗ್ಗಳದ ಕೈಮಳ ಕೈಮಳ ತಾಳ ತಾಳಮಪ್ಪಂ ಗಿಲ್ಲೆನ ಎನಿಸುವ ನಾಗವಂ. ಅಂದ್ರೆ ಕಂಚುಗಾರರು ಮಾಡುತ್ತಿದ್ದ ವಿವಿಧ ತರಹದ ವಸ್ತುಗಳು ಯಾವು, ಇವುಗಳ ಪೈಕಿ ಅತ್ಯಂತ ಅವನಿಗೆ ಆಕರ್ಷಕವಾದಂಥದ್ದು ಯಾವುದು ಅಂತಂದ್ರೆ ಕಂಚಿನಿಂದ ಮಾಡಿದಂತ ಕನ್ನಡಿ. ನಾವು ಇನ್ನುವರೆಗೂ ನೋಡಿಲ್ಲ, ಕೆಲವರು ವಿದ್ವಾಂಸರು ಬೇರೆ ಬೇರೆ ಮನೆಗಳಲ್ಲಿ ಅವುಗಳನ್ನು ನೋಡಿರಬಹುದು. ಕಂಚಿನಿಂದ ಮಾಡಿದಂತಹ ಕನ್ನಡಿ ಆ ಕಾಲಘಟ್ಟದಲ್ಲಿ ಮಾಡ್ತಾ ಇದ್ರು. ಇದು ಸಣ್ಣದಾದಂತಹ ನೋಡಿಕೊಂಡು ಸೌಂದರ್ಯವನ್ನು ನೋಡಿಕೊಳ್ಳುವುದಕ್ಕೋಸ್ಕರ ರಚನೆ ಮಾಡಿದಂತಹ ಕನ್ನಡಿಯನ್ನ ಕಾವ್ಯದಲ್ಲಿ ತರ್ತಾನೆ ಅಂತಂದ್ರೆ ಜನಪದ ಈ ನೈಷ್ಯನ ಎಷ್ಟು ಜನಪದೆಯನ್ನ ಅಪ್ಪಿಕೊಂಡಿದ್ದಾನೆ ಅನ್ನೋದು ನಮಗೆ ಭಾಸವಾಗ್ತದೆ. ಹಾಗೆ ಗಮನಾರ್ಹವಾದ ವಿಷಯ ಕೂಡ ಆಗ್ತದೆ. ಅಷ್ಟಲ್ದೇ ಅದೇ ಅಲ್ದೇನೆ ಕಳ್ಳರು ಹೇಗೆ ಕಳ್ಳತನವನ್ನು ಮಾಡ್ತಾ ಇದ್ರು, ಎಷ್ಟು ವಿಚಿತ್ರವಾದಂತಹ ಸಂಗತಿಗಳನ್ನ ಅವನು ಹೇಳ್ತಾನೆ. ಕಳ್ಳರು ಹೇಗೆ ಕಳ್ಳತನವನ್ನ ಮಾಡ್ತಾ ಇದ್ರು, ಹೇಗೆ ಕಳ್ಳತನವನ್ನ ಮಾಡಿ ಹಣವನ್ನ ಆ ಸಂಪಾದನೆಯನ್ನು ಹೇಗೆ ಬಚ್ಚಿಡ್ತಾ ಇದ್ರು ಅನ್ನೋದನ್ನು ಕೂಡ ತನ್ನ ಕಾವ್ಯದಲ್ಲಿ ಎಳೆದು ತರುವಂತಹ ಅಂಶಗಳನ್ನ ನೋಡ್ತೀವಿ. ಹಾಗೇನೆ ತನ್ನ ಊರಿನೊಳಗೆ ಮಾಡುವಂತಹ ವೃತ್ತಿಕಾರರು ಹೇಗಿದ್ರು, ವೃತ್ತಿಯನ್ನ ಯಾರ್ಯಾರು ಮಾಡ್ತಿದ್ರು, ಯಾರ ಊರೊಳಗೆ ಇದ್ರು ಅನ್ನೋದನ್ನ ತನ್ನ ಕೃತಿ ಅಧ್ಯಾಯ 373 ಪದದಲ್ಲಿ ಹೀಗೆ ಹೇಳ್ತಾನೆ. ಸಿಂಪಿಗಣಂತೆ ಬಲಿಬರರ್, ಕಮ್ಮಾರನಂತೆ ಕಾಶಿ ಬಡ್ಡಿವರ್, ಮೇದನಂತೆ ಸೀಳ್ಬವರ್, ಬಡಿಗನಂತೆ ಕೆತ್ತವರ್, ಅಗಸನಂತೆ ಬೀಸಿ ಪೋರ್ಬವರ್, ಒಕ್ಕಲಿಗನಂತೆ ಮೆಟ್ಟಿ ಬರಗುವರ್, ಮಲ್ಲರಂತೆ ಬರುವರ್, ಪೋರಿಕಾರರಂತೆ ಬಿಗಿದು ಕಟ್ಟುವರ್ ಅನ್ನುವಂತ ಮಾತನ್ನು ಹೇಳ್ತಾನೆ. ಎಂತ ಎಷ್ಟೆಷ್ಟು ಜನ ಅದಾರ ಅಂತ ಅಲ್ಲಿ ಆ ಸಂಶೋಧನೆ ಇದು ಹೇಳ್ತಾನೆ ಅಂತಂದ್ರೆ ಸಿಂಪಿಗರಿದ್ರು, ಕಮ್ಮಾರರಿದ್ರು, ಬಡಿಗರಿದ್ರು, ಮೇದರಿದ್ರು, ಆಮೇಲೆ ಅಗಸರಿದ್ರು, ಒಕ್ಕಲಿಗರು, ಒಕ್ಕಲವನ್ನ ಒಕ್ಕಲುತನ ಮಾಡುವಂತಹ ಒಕ್ಕಲಿಗರಿದ್ರು, ಅಲ್ಲದೇನೆ ಕುಸ್ತಿ ಪೈಲ್ವಾನರು ಕೂಡ ಬಗ್ಗೆ ಹೇಳ್ತಾನೆ. ಒಬ್ಬ ಸನ್ಯಾಸಿಯಾದಂತ ಬ್ರಹ್ಮಚಾರಿಯಾದಂತ ಮುನಿ ಕುಸ್ತಿ ಪೈಲ್ವಾನರ ಬಗ್ಗೆ ಅವ್ರು ಹೇಗೆ ಕುಸ್ತಿಯ ಕಾಳಗದ ನಡುವೆ ಕುಸ್ತಿಯನ್ನು ಆಡ್ತಿದ್ರು ಅನ್ನೋದನ್ನು ಕೂಡ ಅವನು ಹೇಳ್ತಾ ಹೋಗ್ತಾನೆ. ಆಮೇಲೆ ಎಳ್ಳಿನಂತೆ ಗಾನೆ ಗಾನಿಗರ ಬಗ್ಗೆ ಹೇಳ್ತಾನೆ. ಅಂದ್ರೆ ತೇಲಿಗೆ ಅವರ ಬಗ್ಗೆ ಎಳ್ಳಿನಂತೆ ಗಾನಕ್ಕೆ ಬಂದು, ಕಳ್ಳರಂತೆ ಶೂಲಕ್ಕೆ ಬಂದು, ಪುಳ್ಳರಂತೆ ಕಿಚ್ಚಿಂಗೆ ಬಂದು, ಕರ್ಬೋಣಂತೆ ಇರ್ಕುಳಿದು ಒಂದು, ಕಬ್ಬಿಣದಂತೆ ಕಟಿಹಕ್ಕೆ ಒಂದು, ಹುಲ್ಲಂತೆ ಸೊಂಡಿಂಗೆ ಒಂದು, ಕುಂಬಾರರ ಮಣ್ಣಿನಂತೆ ಮಿದಿಹಕ್ಕೆ ಒಂದು, ಧಾನ್ಯದಂತೆ ಹಾಗೆ ಹಾಗೆ ಗೊತ್ತಂದ್ರೆ ನಿಮಗೆ. ನಾ ಈ ಕೃತಿಯನ್ನು ಓದಿದಾಗ ಇಷ್ಟು ವಿಚಿತ್ರವಾದಂತಹ ಸಂಗತಿಗಳನ್ನ ನೈಷೇನ ತನ್ನ ಕೃತಿಯೊಳಗೆ ಇಟ್ಬಿಟ್ನಲ್ಲ ಇಟ್ಟಿದ್ದಾನಲ್ಲ ಅನ್ನೋಂತ ಆಶ್ಚರ್ಯ ಆಯ್ತು. ಹಾಗೆ ಗೊತ್ತಂದ್ರೆ ನಿಮ್ಗೆ, ಹಾಗೆ ನಮ್ ಕಡೆ ನಮ್ ಭಾಗದೊಳಗೆ ಉತ್ತರ ಕರ್ನಾಟಕದ ಭಾಗದೊಳಗ ನಾವು ಹಿಂದಿನ ಕಾಲಘಟ್ಟದ ಜೋಳವನ್ನ ನಮ್ಮ ಮನೆತನದಲ್ಲಿ ಸುಮಾರು 200-300 ಜೋಳದ ಚೀಲವನ್ನ ಬೆಳೀತಾ ಇದ್ವಿ. ಅವುಗಳನ್ನ ರಕ್ಷಣೆ ಮಾಡೋದು ಹೇಗೆ? ರೈತರು ಬಹಳ ವೈಜ್ಞಾನಿಕವಾದಂತಹ ರಕ್ಷಣೆಯನ್ನು ಮಾಡ್ತಾ ಇದ್ರು. ನಮ್ಮನ್ನು ಈಗಲೂ ಕೂಡ ನಮ್ಮ ಇತ್ತೀಚೆಗೆ ಒಂದು 5-6 ವರ್ಷಗಳಿಂದ ಎಲ್ಲ ಹಗೆಗಳನ್ನ ಮುಚ್ಚಿಬಿಟ್ಟಿವಿ ನಾವು. ಅಂದ್ರೆ ಈ ಊರಿನ ಮಧ್ಯದೊಳಗ ಪೈಪ್ ಲೈನ್ ಹಾಕಿ ನೀರು ತಗೊಂಡಾಗ ಅವು ಎಲ್ಲ ಹಸಿಯಾಗಿ ಹೋಗ್ಬಿಟ್ವು. ಆ ಜೋಳಗಳು 2 ಬಿಟ್ಟರು ಕೂಡ ಕೆಡದೆ ರಕ್ಷಣೆಯಾಗಿ ಉಳಿತಿದ್ವು. ಹಾಗೆ ಅಂತಂದ್ರೆ ಕೂಡ್ದಂತ ತೆಗ್ಗಣ್ಣ ಅಂದ್ರೆ ಹೋಲನ್ ಮಾಡಿ ಉದ್ದವಾದಂತ ಹೋಲು, ಒಂದೊಂದು ಖಂಡಗ, ಎರಡೆರಡು ಖಂಡಗ ಅಂದ್ರೆ 40 ಜೋಳ ತುಂಬುವಂತ ಒಂದು ಅಳತೆಯ ಪ್ರಮಾಣ ಖಂಡಗ ಅಂದ್ರೆ. 2 ಖಂಡಗದ ಜೋಳ ಅಂತಂದ್ರೆ 80 ಹಿಡಿಯುವಂತ ಜೋಳ. ಹಾಗೆ ಅಂತಂದ್ರೆ ಆ ದೊಡ್ಡದಂತ ಭೂಮಿಯ ಒಳಗಡೆ ಸುಮಾರು 10-20 ಫೂಟ್ ಆಳದೊಳಗ ತೆಗೆದು ಜೋಳಗಳನ್ನು ಹಾಕಿ ರಕ್ಷಣೆ ಮಾಡ್ತಾ ಇದ್ರು. ಧಾನ್ಯದ ಹಗೆ ಒಂದು, ನಾರಂತೆ ಹೊಸವಕ್ಕೆ ಒಂದು, ಹಕ್ಕಲದಂತೆ ಬಡಿಹಕ್ಕೆ ಒಂದು, ಎಲ್ಲ ಪದಾರ್ಥಗಳನ್ನ ಹೇಳ್ತಾನೆ ಕೃಷಿ. ಅದಕ್ಕನೆ ನಾನು ಮೊದಲಿಗೆ ಪ್ರಾರಂಭದ ಉಪನ್ಯಾಸದ ಪ್ರಾರಂಭದಲ್ಲಿ ಹೇಳಿದ್ದೆ ಏನು ಅಂತಂದ್ರೆ, ನೈಷೇನ ಒಬ್ಬ ಕೃಷಿ ವಿಜ್ಞಾನಿ ಅಂತ ಹೇಳಿದೆ. ಅಲ್ಲಿ ಬಳಸುವಂತಹ ಪ್ರತಿ ವಸ್ತುಗಳನ್ನು ಕೂಡ ತನ್ನ ಕೃತಿಯೊಳಗ ಎಳೆದು ತೆರುವುದನ್ನ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಒಂದ್ ಮಾತನ್ನು ಹೇಳ್ತಾರೆ ಶ್ಯಾಮಶಾಸ್ತ್ರಿ ಅನ್ನುವಂತ ವಿದ್ವಾಂಸರು ಇವರನ್ನು ಕುರಿತು ಹೇಳ್ತಾರೆ, ಎಲ್ಲೆಲ್ಲಿ ನೋಡಿದರೂ ಉಪಮೇಯ, ಸರಪಣಿಯಂತೆ ಸಾಲು ಹಿಡಿದು ಬರುವ ಉಪಮೇಯ,
ಉಪಮೇಯವನ್ನ ಅದೆಷ್ಟು ಬಾರಿ ಬಳಸ್ತಾರೆ ಅನ್ನೋದು. ಪ್ರತಿಯೊಬ್ಬನು ತನ್ನ ಸುತ್ತಮುತ್ತಲಿನ ದೈನಂದಿನ ಪ್ರಪಂಚದಲ್ಲಿ ನೋಡಿರಬಹುದಾದ ಸಂಗತಿಗಳ ಸಾದೃಶ್ಯ, ಎಲ್ಲರ ಬಾಯಲ್ಲೂ ಇದ್ದಿರಬಹುದಾದ ಗಾದೆ, ಸಾಮತಿ, ಇವುಗಳು ಹೆಚ್ಚಾಗಿರುವುದು ನಾವು ಕಾಣುತ್ತೇವೆ ನೈಸೇನ ಕೃತಿಗಳಲ್ಲಿ. ಧರ್ಮಾಮೃತದ ವೈಶಿಷ್ಟ್ಯ ಅದುವೇ. ಉಪಮೇಯಗಳನ್ನ ಸರಳವಾಗಿ ಬಳಸಿಕೊಳ್ಳುವಂತಹ ಚಾಕ್ಯಚಕ್ಯತೆ ಇರುವುದು ನೈಸೇನಲ್ಲಿ. ಉಪಮೇಯ ಸರಣಿಯಂತೆ ಸಾಲು ಹಿಡಿದು ಬರುವ ಶಿಷ್ಟ ಸಾಹಿತ್ಯದ ಪ್ರಪಂಚದಲ್ಲಿ ಕೆಲವು ವಿಶಿಷ್ಟ ಸಂದರ್ಭಗಳನ್ನು ಹೊರತುಪಡಿಸಿ ದೋಷವೇ ಇಲ್ಲಿ ಇಲ್ಲ ಅಂತ ವಿಶೇಷವಾದ ಸಂದರ್ಭವೇನೂ ಇಲ್ಲ. ಹಾಗಾದ ಮೇಲೆ ನೈಸೇನ ಈ ಕಾರ್ಯದಲ್ಲಿ ದೊಡ್ಡವಾದಂತಹ ದೋಷವೇನೂ ಮಾಡಿಲ್ಲ. ಎಲ್ಲ ವಿಷಯಗಳನ್ನು ಕೂಡ ಅವನೇನ್ ಮಾಡ್ತಾನೆ ಅಂತಂದ್ರೆ, ಜನಪದ ಎಲ್ಲ ವಿಷಯಗಳನ್ನ ಅವುಗಳಲ್ಲಿ ಎಳೆದು ತರುವಂತ ಅಂಶಗಳನ್ನ ನಾವು ನೋಡ್ತಾ ಹೋಗ್ತೇವೆ ಅನ್ನುವಂತ ಮಾತು. ಹಾಗೇನೆ ಇನ್ನೊಂದು ಅಂಶಗಳನ್ನ ನಾವು ಗುರುತಿಸಿಕೊಳ್ಳುವುದಾದ್ರೆ, ಸಂದರ್ಭಕ್ಕನುಸಾರವಾಗಿ ನೈಸೇನ ತನ್ನ ಕೃತಿಯ ರಚನೆಯ ಚೌಕಟ್ಟನ್ನ ಭದ್ರಗೊಳಿಸುವುದಕ್ಕೋಸ್ಕರ ಅವನೇನ್ ಮಾಡ್ತಾನೆ ಎಂದು ಉಪಮೇಯಗಳನ್ನ ಬೆಳೆಸ್ತಾ ಹೋಗ್ತಾನೆ ಅನ್ನುವಂತ ಮಾತು. ಓದವಿದ ಪಣ್ಣ ಪಟ್ಟಡೆ ಜೋಳದ ರಾಶಿಯಲ್ಲಿರುತ್ತು. ಹಾಗೆ ಪರೆಗಟ್ಟುವಂತೆ ಉಳ್ಳುವರಂತೆ ಬಂಡಿ ಹೊಡುವವರಂತೆ, ಜೋಳದ ರಾಶಿಯಂ ಪಣ್ಣಲ್ ಕವಿದಂಗೆ ಬೆಳೆದ ಕೈಯಂತೆ ತೊಲೆಯಂ ಬೆಳೆದ ಕೈಯಂತೆ ತೊಲೆಯಂ ಹೂಕುತಂ, ಜೋಳವಂ ಬಿತ್ತಿ ಕಳವೆಯಂ ಬಯಸುವಂಗೆ, ಜೋಳವನ್ನು ಬಿತ್ತಿ ಕಳವೆಯಂ ಬಯಸುವಂಗೆ ಹೇಳ್ತಾನೆ. ಒಂದೊಂದು ಸೂತ್ರ ಒಂದು ಶಾಸ್ತ್ರವನ್ನು ಹೇಳ್ತಾನೆ. ಜೋಳವನ್ ಬಿತ್ತಿ ಕಳವೆಯಂ ಬಯಸುವ ನಮ್ಗೆ ಬೇವಿ ನಾರೆವೆನ್ನಿಟ್ಟು ಮಾವಿನ ಬಣ್ಣ ಬಯಸುವ ಗಾವಿಲಮ್ಗೆ. ಬೇವಿನ ನಾವು ನಮಗಲ್ಲಿ ಗಾದಿಗೆ ಮಾತುಗಳಿದ್ದಾವೆ, ಬೇವಿನ ಬೀಜವನ್ನು ಬಿಟ್ಟು ಮಾವನ್ನು ಬಯಸಿದ್ರೆ ಮಾವು ಬರ್ಲಿಕ್ಕೆ ಸಾಧ್ಯವೇನ್ರಿ, ಹಾಗೆ ಜೋಳವನ್ನು ಬಿಟ್ಟು ಈ ಕಳವೆಯನ್ನ ನಾವು ಪಡಿಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವಂತ ಮಾತನ್ನ ಹೇಳ್ತಾ ಅಲ್ಲಿ ಬರುವಂತಹ ಪ್ರತಿ ವಿಷಯಗಳು ಇಲ್ಲಿ ಹೆಚ್ಚು ಜೋಳ ಇಲ್ಲಿ ಬರ್ತಕ್ಕಂತಹ ಪ್ರಾದೇಶಿಕ ಬೆಳೆಗಳನ್ನ ತನ್ನ ಕೃತಿಯೊಳಗ ಇಟ್ಟಿರುವುದನ್ನ ನಾವು ನೋಡ್ತೀವಿ. ಇವನು ಹೆಚ್ಚು ಬಳಕೆ ಮಾಡಿದ್ ಯಾವುದು ಅಂದ್ರೆ ಭತ್ತ, ಜೋಳ, ಸಾವೆ, ಕಬ್ಬು, ಇವುಗಳಲ್ಲಿ ಇವುಗಳನ್ನು ಹೆಚ್ಚು ಹೆಚ್ಚು ಈ ಪ್ರದೇಶದಲ್ಲಿ ಬಿತ್ತಾ ಇದ್ರು ಬೆಳೀತಾ ಇದ್ರು ಅನ್ನೋದನ್ನ ನಾವು ಕಂಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂತ ಮಾತು. ಹಾಗೇನೆ ಭತ್ತವನ್ನ ಬಿತ್ತಿ ಅದನ್ನ ಹೆಂಗ್ ಬಿಡಿಸ್ತಿದ್ರು ಅನ್ನೋದನ್ನು ಕೂಡ ಹೇಳ್ತಾನೆ. ಯಾವ ಒಂದು ಸಂಗ್ರಹ ಮಾಡ್ಲಿಕ್ಕೆ ಇರುವಂತ ವಸ್ತು ಹೇಗಿತ್ತು ಅನ್ನೋದನ್ನು ಕೂಡ ತನ್ನ ಕೃತಿಯ ಒಳಗಡೆನೆ ತಂದು ಹೇಳ್ತಾನೆ. ಬಡೆಯಂ ಕೊಯ್ದು ಧಾನ್ಯಮನ್ನರಸು, ಪಸಿಯಂ ಪುಟ್ಟಿ ಅಕ್ಕಿಯನ್ನರಸುವ, ಬೇವ ಮರೆನೋಳ್ ರುಚಿಯನ್ನರಸುವ, ನೆಲ್ಲನಟ್ಟು ಮೃದುಗೊಳ್ಳುವ ಅರಸುಂ. ಅಂದ್ರೆ ಇಲ್ಲೇನರ್ಥ ಅಂದ್ರೆ, ಹೀಗೆ ಒಕ್ಕಣಿ ಮಾಡಿದಂತ ತಂದಂತಹ ಭತ್ತವನ್ನ ಮನೆಯಲ್ಲಿ ತಂದು ಒಣಗಿಸಿ ಕುಟ್ಟಿ ಕೇರಿ ಅಕ್ಕಿ ಮಾಡಲಾಗುತ್ತದೆ. ಆ ಅಕ್ಕಿಯನ್ನ ತೊಳೆದು ನೀರಿಗೆ ಹಾಕಿ, ಇದು ಸಾಮಾನ್ಯವಾದಂತ ವಿಷಯ. ಏನ್ ಸಾಮಾನ್ಯನು ಎಂತ ವಿಷಯಗಳನ್ನ ಹೇಳ್ತಾನೋ ಅಂತ ಅನ್ನುವಂತ ಮಾತನ್ನ ಹೇಳಿದ್ರೆ, ಈ ಸಾಮಾನ್ಯವಾದಂತ ವಿಷಯವಲ್ಲ. ಈಗಲೇ ಅವ್ರಿಗೆ ಅಡಿಗೆ ಮಾಡಕ್ಕ ಬರುದಿಲ್ಲ, ನಮಗ್ ಗೊತ್ತಿದೆ, ನಮ್ಮ 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 ಒಳಗಡೆನೆ ಇದ್ದಾರೆ. ಅಕ್ಕಿಯನ್ನು ತೊಳೆದ ನೀರಿ ಅಕ್ಕಿ ಮಾಡಲಾರ್ದಂತಹ ವಸ್ತುಸ್ಥಿತಿ ಇದೆ. ಜನ ಬದುಕಬೇಕು ಅನ್ನುವಂತಹ ಮುಂದಿನ ಮಾರ್ಗವಾಗಿ ಮುಂದಿನ ಪರಂಪರೆಗೆ ಅವನು ಹಾಕಿಕೊಟ್ಟಂತ ಮಾರ್ಗ ಇದು. ನೀರಿಗೆ ಹಾಕಿ ಕುದಿಸಿ ಅನ್ನ ಮಾಡಲಾಗುತ್ತದೆ. ಅನ್ನವನ್ನ ಹಿಂಗ್ ಮಾಡ್ತಾರ ಅನ್ನೋದನ್ನ ಬೆಂದ ನಂತರ ಅದನ್ನ ಕೆಳಗಿಳಿಸಿ ತಳಿಗೆ ಅಂದ್ರೆ ತಟ್ಟಿಗೆ ಹಾಕಿ ತುಪ್ಪ ತರಕಾರಿ ಹುಳಿ ಮೊದಲಾದ ಪರಿಕರಗಳನ್ನ ಹಾಕಿ ಉಣ್ಣುತ್ತಿದ್ದರು ಅನ್ನೋದು ಸಾಮಾನ್ಯ ವಿಷಯ, ಬಹಳ ಸಾಮಾನ್ಯ. ಆದರೆ ಆ ಕಾಲಘಟ್ಟದ ಆಹಾರ ಪದ್ಧತಿ ಏನು ಅನ್ನೋದನ್ನ ಅವನು ನಮ್ಮ ಮುಂದೆ ಹೇಳ್ತಾ ಹೋಗ್ತಾನೆ. ಪಶಿ ಧಾನ್ಯದಂತೆ ಒಣಗಿಸಿ ಧಾನ್ಯದಂತೆ ಕೇಸಕ್ಕಿಯಂತೆ ತಳಿಸಿದ ಅಕ್ಕಿಯಂತೆ ಕರ್ಚಿದ ಅಕ್ಕಿಯಂತೆ ಬೇವ ಕೊಳ್ಳಿನಂತೆ ಬೆಂದಿಳೀಪ ಕುಳಿನಂತೆ ತಳಿಗೆ ಬಂದು ಕೂರಿನಂತೆ ಬಾಡು ತುಪ್ಪ ಮೊದಲಾದ ಪರಿಕರಗಳನ್ನು ನುಣ್ಣಿಸುವಂತೆ ಮೊದಲಾದ ಪರಿಕರಗಳನ್ನು ಅವನು ಹಾಕ್ತಾ ಹೋಗ್ತಾ ಇದ್ದಾರೆ. ಇನ್ನು ಯಾವ್ಯಾವ ಭೂಮಿಗೆ ಯಾವ್ಯಾವ ಬೀಜವನ್ನು ಬಿತ್ತಬೇಕು ಅನ್ನೋದನ್ನು ಹೇಳ್ತಾರೆ. ಎಂತ ಅದ್ಭುತವಾದ, ಅದಕ್ಕೆ ಕೃಷಿ ವಿಜ್ಞಾನಿ ಅನ್ನೋದಕ್ಕೆ ಇದಕ್ಕೋಸ್ಕರ. ಸೌಪಳ ಭೂಮಿಯನ್ನುತ್ತುವ, ಸೌಪಳ ಅಂತಂದ್ರೆ ಜೌಗಳು ಹಿಡಿದಂತ ಭೂಮಿಯನ್ನು ಉತ್ತುವುದು. ಸೌಪಳ ಭೂಮಿಯನ್ನುತ್ತುವ ಉತ್ತದ ಮಣ್ಣರಿಯದು ಕಸವಂ ಕಳೆದು ಬಿತ್ತಿ ಬೇಲಿ ಇಕ್ಕಿ ಬಿರಿದಂ ಪ್ರಯತ್ನ ಮಾಡಿದೊಡಂ ಕರಿಯ ಭೂಮಿ ಬೆಳೆಸಿ ತಕ್ಕುಮೆ ಅಂತ ಹೇಳ್ತಾನೆ.
ನಿನ್ನ ಶ್ರಮ ವ್ಯರ್ಥ ರೈತನಿಗೆ ಸಲಹೆ ಕೊಡ್ತಾನ. ಸೌಪಳ ಭೂಮಿಯಲ್ಲಿ ನಿನ್ನ ಕಸವನ್ನ ಕಿತ್ತು ಬೆಳೆಯನ್ನ ತೆಗೆದು ಅಲ್ಲಿರ್ತಕ್ಕಂತಹ ಅಮೂಲ್ಯವಾದಂತಹ ಬೀಜಗಳನ್ನ ಬಿತ್ತಿ ನೀರ್ ಹಾಸಿ ಬೇಲಿ ಇಕ್ಕಿ ಬಿರಿದೊಂದು ಪ್ರಯತ್ನ ಮಾಡಿದೊಡಂ ಕರಿಯ ಭೂಮಿ. ನಮ್ಮಲ್ಲಿ ಕರಿ ಭೂಮಿ ಇದೆ. ಈ ಕಡೆ ಉತ್ತರ ಕರ್ನಾಟಕದ ಹಾವೇರಿ ಉತ್ತರ ಭಾಗ ಮತ್ತು ಧಾರವಾಡದ ಭಾಗಕ್ಕೆ ಹೆಚ್ಚಿಕೊಂಡು ಗದಗದ ಸಂಪೂರ್ಣವಾದಂತಹ ಉತ್ತರ ಭಾಗದಾಗ ನೀವೆಲ್ಲ ಕರಿ ಭೂಮಿಯನ್ನ ನೋಡ್ತೀವಿ. ಅದು ಬಾಗಲಕೋಟೆ ಸಮೀಪದವರೆಗೂ ಬಿಜಾಪುರದ ವ್ಯಾಪ್ತಿಯವರೆಗೂ ಅದರ ವಿಸ್ತಾರವನ್ನ ನೀವು ಕರಿ ಭೂಮಿಯನ್ನ ನೋಡ್ತೀವಿ. ಕರಿಯ ಭೂಮಿಯ ಬೆಳೆಸಿನಂತಕ್ಕೂ ಕರಿ ಭೂಮಿ ಬೆಳೆದಂಗ ಆಕತೇನ್ರಿ ಅನ್ನುವಂತ ಪ್ರಶ್ನೆಯನ್ನು ಕೇಳ್ತಾನೆ. ಎಂತಹ ಆಲೋಚನಾ ಕ್ರಮ, ಎಂತಹ ತಿಳುವಳಿಕೆ, ಜನಪದ ತಿಳುವಳಿಕೆ ಅವನಿಗಿತ್ತು ಅನ್ನೋದು. ಕೆಸರೋಳ್ನೆಲ್ಲಂ ಬೆಳೆ ಬೆಳಗು ಮಣ್ಣಲ್ಲದೆ ಜೋಳಮಂ ಬೆಳೆಯುವುದೇ ಕೆಸರು. ಭತ್ತವನ್ನು ಎಲ್ಲಿ ಬಿತ್ತಬೇಕು ಅನ್ನೋದನ್ನ ಹೇಳ್ತಾನೆ ಅವನು. ಕೆಸರೋಳ್ ನೆಲ್ ನೆಲ್ ಅಂದ್ರೆ ಭತ್ತ. ಕೆಸರೋಳ್ ನೆಲ್ಲ ಬೆಳೆಯುಮಲ್ಲದೆ ಜೋಳಂ ಬೆಳೆಯುವ ಬೆಳೆಯ ಬಯಲ್ ಅರಿಯದು. ಬಯಲೋಳ್ ಜೋಳಂ ಬೆಳೆಯುವಂತೆ ನೆಲ್ಲಂ ಬೆಳೆಯುವರೇ. ಎಂತ ವಿಚಿತ್ರವಾದ ಮಾತು, ಸತ್ಯವಾದ ಮತ್ತು ಮಾತು ಹೇಳ್ತಾನೆ ಅಂತಂದ್ರೆ ಕೆಸರೊಳಗ ನೆಲ್ ಬೆಳಿಬೇಕು. ನಾವು ಕೆಸರೊಳಗ ಅಗಿಯನ್ನು ತೆಗೆದು ಆ ಭತ್ತದ ಅಗಿಗಳನ್ನ ನೆಡ್ತಾ 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 ಹೋಗ್ಬೇಕು ಅಂದ್ರೆ ನೆಲ್ ಬೆಳಿತೀವಿ. ನೀವು ಜೋಳ ಬೆಳೆಯಕ್ ಹೋದ್ರಲ್ಲಿ ಏನ್ ಜೋಳ ಬೆಳಿತೀವಿ? ಜೋಳ ಬೆಳಿಯಕ್ ಸಾಧ್ಯ. ಬಯಲೊಳಗೆ ಜೋಳಮಂ ಬಯಲೊಳಗೆ ಜೋಳಮಂ ಬೆಳೆಯುವಂತೆ ನೆಲ್ಲನ್ನು ಬೆಳಿಲಿಕ್ಕೆ ಆಗತ್ತೇನ್ರಿ? ಆಗುವುದಿಲ್ಲ ಅನ್ನುವಂತ ಮಾತನ್ನ ಅವನು ಹೇಳ್ತಾ ಹೋಗ್ತಾನೆ. ಹಾಗೆ ಇನ್ನು ಊಟ ಮಾಡುವಾಗ ಬೆಲ್ಲವನ್ನ ಹೇಗೆ ಬಳಸ್ತಾ ಇದ್ರು, ಅವುಗಳನ್ನೆಲ್ಲ ಅದೆಲ್ಲ ಪರಿಕರಗಳನ್ನ ಅವನು ತನ್ನ ಕಾವ್ಯದ ಒಡಲೊಳಗೆ ತಂದು ಇಡುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಹಣ್ಣು ಹೇಗಿತ್ತು, ಹುಣಸೆ ಹಣ್ಣನ್ನು ಹೆಂಗ್ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಹುಣಸೆ ಅಂದ್ಬಿಟ್ಲೇನೆ ಎಲ್ಲರೂ ಬಾಯಿಯೊಳಗೆ ನೀರು ಬರುವಂತೆ ಹುಣಸೆ ಹಣ್ಣುಗಳನ್ನ ಎಷ್ಟು ಪದಾರ್ಥಗಳಾಗಿ, ಎಷ್ಟು ಸಿಹಿ ಸಿಹಿ ಪದಾರ್ಥಗಳಾಗಿ, ಬೇರೆ ಬೇರೆ ಪದಾರ್ಥಗಳಾಗಿ ಅವನು ಬಳಸ್ತಾ ಇದ್ರು ಅನ್ನೋದನ್ನು ಕೂಡ ಅಲ್ಲಿ ಹೇಳ್ತಾನೆ. ಹಣ್ಣು ತುಂಬಿದ ಹುಣಸೆಯ ಮರಕ್ಕೆ ಕಪಿಗಳು ಹತ್ತಿದಲ್ಲಿ ಚಿಕ್ಕ ಸಿಕ್ಕಂತೆ ಸೂರೆ ಮಾಡುತ್ತವೆ, ಮಾರಿ ಬಿಡುತ್ತವೆ. ಕಪಿಗಳು ಮಂಗಗಳು, ಮಂಗ್ಯ ಅಂತ ಕರಿತೀವಿ. ಈ ಮಂಗಗಳು ಹೆಂಗ ಹುಣಸೆ ಮರಕ್ಕೆ ಗಂಟು ಬೀಳ್ತವೆ ಅನ್ನೋದನ್ನ ಅದನ್ನ ಎಷ್ಟು ಅವಲೋಕನೆ ಮಾಡ್ತಾನೆ ನೋಡ್ರಿ. ಎಷ್ಟು ಸೂಕ್ಷ್ಮವಾದಂತ ಅವಲೋಕನೆ ತನ್ನ ಕಾವ್ಯದ ಒಳಗಡೆ ತಂದು ಇಟ್ಕೊಳ್ತಾನೆ. ಅದು ಸಾಂದರ್ಭಿಕ ಅನುಸಾರವಾಗಿ, ಅದು ಅಪಭ್ರಂಶಗೊಳ್ಳದೆ ಕಾವ್ಯದ ಕಥೆಯ ಸರಾಗವಾಗುವಿಕೆಯನ್ನ ಒಳಗಡೆನೆ ತಂದು ಅವುಗಳನ್ನ ನೋಡ್ತಾನೆ. ಅದಕ್ಕೆ ಉಪಮೇಯಗಳನ್ನ ಬಳಸ್ತಾನೆ. ಅದೇ ರೀತಿ ತಿಪ್ಪೆ ಕೆದರುವ ಕೋಳಿ ಬಗ್ಗೆ ಹೇಳ್ತಾನೆ. ಎಲ್ಲಿ ಎಷ್ಟು ಅವಲೋಕನ ಕ್ರಮ ಹಂಗಿತ್ತು ಅಂತಂದ್ರೆ ತಿಪ್ಪಿಯ ಕೆದರುವ ಕೋಳಿ ಅದು ಪಡುವಂತ ಸುಖ ಎಷ್ಟು, ಅವನ ವೀಕ್ಷಣಾ ಶೈಲಿ ಹೇಗಿತ್ತು ಅನ್ನೋದನ್ನ ಅವನು ಹೇಳ್ತಾ ಹೋಗ್ತಾನೆ. ಏನು ತಿಪ್ಪೆ ಕೆದರುವ ಕೋಳಿ ಅದು ಸಿಕ್ಕಾಪಟ್ಟೆ ಕೆದರು ಹಾಕುತ್ತದೆ. ಹೆಂಗ್ ಕೆದರು ಹಾಕುತ್ತಲ್ಲ ಹಾಕಿದ್ರೆ ಹಸಿದ ಎಮ್ಮೆ ಗದ್ದೆಗೆ ನುಗ್ಗಿದಲ್ಲಿ ಸಿಕ್ಕ ಸಿಕ್ಕಂತೆ ಮೇಯುತ್ತದೆ. ಸಂಸ್ಕಾರ ಇಲ್ಲ ಅನ್ನೋದು, ಎಮ್ಮೆಗೆ ಸಂಸ್ಕಾರ ಇಲ್ಲ ಅನ್ನುವಂತ ಮಾತು. ಈ ಎಲ್ಲ ತರದ ಆತುರ ಜಾಸ್ತಿ ಸಿಕ್ಕ ಸಿಕ್ಕದ್ದೆಲ್ಲ ತಿಂದು ಬಿಡುತ್ತದೆ, ಹೊಟ್ಟಿ ಬಾಕುತ್ತಾನ ಅದಕ್ಕಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಮ್ಮೆಯ ಗುಣ ಅದರ ಗುಣ ಸ್ವಭಾವವನ್ನ ಅದು ಹೇಳ್ತಾ ಅವನು ಹೇಳುವುದನ್ನ ನಾವು ಕಾಣ್ತೀವಿ. ಇನ್ನು ಒಕ್ಕಲಿಗನ ಸ್ವಭಾವ ಗುಣ ಸ್ವಭಾವ ಹೇಗಿರ್ತದೆ ಅನ್ನುವುದನ್ನ ಅವನು ಕೂಡ ಹೇಳ್ತಾನೆ. ಕೆರೆಯಂತೆ ಬರ್ತಿದ್ದ ಕಲ್ಲಮಂ, ಎರೆಯ ಕೆರೆಯಂತೆ ಮಗಂ ನೀರುಡುತ್ತಮ್ಮ ಅನ್ನುವಂತ ಮಾತು. ಮಳೆಗಾಗಿ ಇಲ್ಲಿ ಜನ ಎಷ್ಟು ಕಾಯ್ತಾ ಇದ್ರು ಅನ್ನೋದನ್ನು ಕೂಡ, ಮಳೆಗಾಲದ ಸಂದರ್ಭದಲ್ಲಿ ಮಳೆಗೋಸ್ಕರನೇ ಇವನು ಎಷ್ಟು ಇವುಗಳನ್ನ ಕಾಯ್ತಾ ಇದ್ದವನು. ಅಷ್ಟೇ ಅಲ್ಲ, ಮೈಲಾರ ಗೊರವಡಂತೆ ತಮ್ ತಮ್ಮನ್ನೇ ಬಡಿದುಕೊಳ್ಳುತ್ತ ಲಾಯಿರೊಮ್ಮ ಅನ್ನುವಂತ ಗೊರವ ಗೊತ್ತಿದೆ ನಮ್ಗೆ. ಮೈಲಾರ ಲಿಂಗ ಅಂತ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಬರುವಂತ ಒಂದು ದೇವತೆ. ಆ ದೇವತೆಗೆ ಮೈಲಾರ ಅಂತ ಕರಿತೀವಿ. ಅವ್ರಿಗೆ ಅಲ್ಲಿರ್ತಕ್ಕಂಥ ಗೊರವ ಸಂಪ್ರದಾಯ ಹೇಗಿತ್ತು ಅವನು ಮಾತ. ಬಹುರೂಪಿಗಳ ಬಗ್ಗೆ ಅವನು ವಿವರಿಸ್ತಾನೆ. ಪಗರಣದ ಬಗ್ಗೆ ಹೇಳ್ತಾ ಹೋಗ್ತಾನೆ. ಪಗರಣಿಗಳು ಹೆಂಗ್ ಆಡ್ತಾ ಇದ್ರು ಅನ್ನೋದನ್ನು ಕೂಡ ಅವನು ತನ್ನ ಕೃತಿ ಒಳಗಡೆ ಕೇಳಿರುವುದನ್ನ ನಾವು ನೋಡ್ತೇವೆ. ಇಷ್ಟೆಲ್ಲ ಅಂಶಗಳನ್ನ ನಾವು ಗುರುತಿಸಿಕೊಂಡು ಆ ಪ್ರತಿ ಅಂಶದಲ್ಲೂ ಕೂಡ ಸ್ತ್ರೀಯರ ಗುಣ ಸ್ವಭಾವವನ್ನ ಹೇಳುವಾಗ, ಸ್ತ್ರೀಯರ ಕೆಲವು ಸ್ತ್ರೀಯರನ್ನ ಕುರಿತು ಅವನು ಮಾತಾಡುವಾಗ ಅಲ್ಲಿ ಇರ್ತಕ್ಕಂಥ ಸ್ತ್ರೀಯರ ಗುಣ ಸ್ವಭಾವ ಹೇಗಿತ್ತು, ಗಂಡ ಹೆಂಡರಿಗೆ ಹೆಂಗ್ ಮೋಸ, ಗಂಡ ಹೆಂಡತಿ ಗಂಡನಿಗೆ ಹೆಂಗ್ ಮೋಸ ಮಾಡ್ತಿದ್ಲು, ಗಂಡ ಹೆಣ್ಣು ಹೆಂಗ ಹೆಂಡತಿಗೆ ಹೆಂಗೆ ಮೋಸ ಮಾಡ್ತಿದ್ನ ಅನ್ನೋದಕ್ಕೆ ಸಾಕಷ್ಟು ಅಂಶಗಳನ್ನ ಇದರೊಳಗ ತಂದಿದ್ದಾನೆ. ಅವುಗಳನ್ನ ನಾವು ಅವಲೋಕಿಸಬಹುದು. ಧರ್ಮಾಮೃತ ಕೃತಿಯೊಳಗನೆ ದೊಡ್ಡದಾದಂತಹ ಜನಪದ ಸಂಪತ್ತು ಅದರೊಳಗಿದೆ. ಆ ಸಂಪತ್ತನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಪುನರ್ ಓದುವ ಕ್ರಮ ಬೆಳೆಸ್ಕೊಳ್ಬೇಕು. ಆ ಕಾರ್ಯ ಆದಾಗ ಮಾತ್ರ ದೊಡ್ಡದಾದಂತಹ ಕೆಲಸ ನಾವು
ನಿಜವಾಗ್ಲೂ ನೈಸನ್ನನಿಗೆ ಒಂದು ಜ್ಞಾನವನ್ನ ಒಂದು ಗೌರವವನ್ನ ಒದಗಿಸಿದಂಗ ಆಗ್ತತಿ, ಅವಗೊಂದು ನ್ಯಾಯವನ್ನ ಒದಗಿಸ್ದಂಗ ಆಗ್ತತಿ ಅನ್ನೋದು ಕೇವಲ ಜನಪದ ಕವಿ ಅಂತ ಬಾಯಿ ಮಾತಿಂದ ಹೇಳ್ಕೊಂಡು ಹೇಳಿದ್ರಲ್ಲ, ಆ ಕೆಲಸದ ಕಾರ್ಯವನ್ನ ಅವ್ನು ಮಾಡಿದಂತ ಯಾವುದೇ ಸಣ್ಣ ಸಂಗತಿಯನ್ನ ಆದ್ರೂ ಕೂಡ ನಾವು ಹೇಳ್ತೇವೆ, ಜನಪದ ಕಾವ್ಯದಲ್ಲಿ ಹೇಳ್ತೀವಿ, ಕುಡಿಹುಬ್ಬು ಬೇವಿನ ಎತ್ತಳಂಗ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತೆಳಿ ನೀರ ತಕ್ಕೊಂಡು ಬಂಗಾರದ ಮೋಡಿ ತೊಳೆದೇನೆ. ಮುಂದುವರೆದ ಭಾಗ, ಕುಡಿಹುಬ್ಬು ಬೇವಿನ ಎಸಳಂಗ, ಬೇವಿನ ಎಸಳು ನೋಡಿದ್ರೆ ಗೊತ್ತಾಗತ್ತೆ ನಮಗ, ಆ ಬೇವಿನ ಎಸಳು ಅದರ ಮುಂದಿನ ಭಾಗ ಚೂಪ ಎಷ್ಟು ಮೊಣಚಾಗಿದೆ, ಅಷ್ಟು ಮೊಣಚಾಗಿರುವಂತ ಅಂಶವನ್ನು ಇಲ್ಲಿ ಅದೇ ಅಂಶವನ್ನ ಜನಪದ ನೈಶೇನ ಒಬ್ಬ ಹೆಣ್ಣಿನ ವರ್ಣನೆಯನ್ನ ಹೊಗಳುವಾಗ ಆ ಕೃತಿಯೊಳಗಡೆ ತರ್ತಾನೆ. ಬೇವಿನ ಎಸಳಿನಂಗ ಅವನ್ಗ ಅವಳ ಏನು ಬೇವಿನ ಎಸಳಂಗ ಅವಳ ಕುಡಿಹುಬ್ಬುಗಳು ಇದ್ವು ಅನ್ನೋದನ್ನ ಅವನು ಹೇಳ್ತಾನೆ. ಹಾಗೇನೆ ದಯಾಮಿತ್ರ ಶೆಟ್ಟಿ ವಸುಭೂತಿಯ ಕಥೆಯನ್ನು ಕೇಳುವಾಗ್ಲೂ ಕೂಡ ಕೆಲವು ಜನಪದ ಅಂಶಗಳನ್ನ ಕೇಳಿರುವುದನ್ನ ನಾವು ನೋಡ್ತೀವಿ. ಹಾಗಾಗಿ ನಾನು ಈ ಮತ್ತೆ ಪುನಃ ಓದುವ ಮತ್ತು ಮತ್ತೆ ನನ್ನ ಗ್ರಂಥವನ್ನ ಮತ್ತೊಮ್ಮೆ ಅವಲೋಕನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಅಧ್ಯಕ್ಷರು, ಬಹಳ ಬಹಳ ಎಂತಹ ಸಮಯ ಈ ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಸಂಘಟನಾ ರಚನೆಯ ಕೌಶಲ್ಯವನ್ನ ಇಷ್ಟು ಅಂತರ್ಜಾಲದಲ್ಲಿ ಬಳಸ್ಕೊಳ್ತಾರೆ, ನಿಮಗೊಂದು ದೊಡ್ಡದಾದಂತಹ ಸಲಾಂ ಸರ್. ಕಾರಣ ಏನು ಅಂತಂದ್ರೆ ಈ ಈ ಈ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಮ್ಮನ್ನ ಜೋಡಿಸಿದ್ದಿರಲ್ಲ, ಎಷ್ಟೋ ಜಿಲ್ಲೆಗಳಿಂದ, ಬೀದರು, ಬಿಜಾಪುರು, ತುಮಕೂರು, ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮನ್ನು ಒಂದುಗೂಡಿಸಿದಿರಿ. ಹಾಗೇನೆ ನನ್ನ ಕಡೆಯಿಂದ ನನ್ನ ಪ್ರಯತ್ನಕ್ಕೆ ನನ್ನ ಅನ್ನದಾದಂತಹ ಈ ಪ್ರಯತ್ನವನ್ನು ಮಾಡಿಸಿದ್ರಿ, ಅದಕ್ಕೆ ತುಂಬಾ ತುಂಬಾ ಅನಂತ ಅನಂತವಾದಂತಹ ಧನ್ಯವಾದಗಳನ್ನು ಹೇಳ್ತೇನೆ. ಲೇಖನ ಇದೆ, ದೊಡ್ಡದಾದಂತಹ ಲೇಖನ ಇದೆ, ಸುಮಾರು 10-15 ಪುಟಗಳಷ್ಟು ಲೇಖನ ಇದೆ, ಅದನ್ನಷ್ಟು ಹೇಳಲಿಕ್ಕೆ ನಮ್ಮಲ್ಲಿ ಟೈಮ್ ಇಲ್ಲ. ಇದು ನಾನು ಕೊಟ್ಟಂತ ಅವಧಿಯ ಒಳಗಡೆನೆ ನನ್ನನ್ನ ಬಂಧಿಸಿಕೊಂಡು ನನ್ನ ವಿಚಾರಧಾರೆಗಳನ್ನ ನಿಮ್ಮ ಮುಂದೆ ಅಭಿವ್ಯಕ್ತಪಡಿಸಿದ್ದೇನೆ. ಕೇಡಾಗಿದ್ರೆ ಅವುಗಳನ್ನ ನನ್ನಿಂದ ಏನಾದರೂ ಕೆಲವು ತಪ್ಪುಗಳಾಗಿದ್ರೆ ನುಡಿಗಳಾಗಿದ್ರೆ ಅವುಗಳನ್ನ ದಯವಿಟ್ಟು ಬಿಟ್ಟು ಒಳ್ಳೆಯ ಮಾಹಿತಿಯನ್ನ ನಿಮ್ಮಲ್ಲಿ ತಲೆಯೊಳಗೆ ಇಟ್ಕೊಡ್ರಿ. ಅವಕಾಶಕ್ಕಾಗಿ ಅನಂತ ಅನಂತ ಧನ್ಯವಾದಗಳು. ಹಾಗೇನೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಭಜಂತ್ರಿ ಸರ್, ಎಲ್ಲಾ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತೊಮ್ಮೆ ಮನಪೂರ್ವಕವಾಗಿ ಅವರನ್ನ ನಮಸ್ಕರಿಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ, ಜೈ ಹಿಂದ್, ಜೈ ಜನಪದ. ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಉಪನ್ಯಾಸವನ್ನ ನೀಡಿದಂತಹ ಡಾಕ್ಟರ್ ನಾಗರಾಜ್ ಸರ್, ವಿ ಬಳಿಗೇರ್ ಸಹಾಯಕ ಪ್ರಾಧ್ಯಾಪಕರು, ಕೆಎಲ್ಇ ಸಂಸ್ಥೆಯ ಜೆಟಿ ಮಹಾವಿದ್ಯಾಲಯ ಗದಗ ಬೆಟಗೇರಿ, ಇವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜನಪದ ಜಂಗಮ ಎಂದೇ ಹೆಸರುವಾಸಿಯಾಗಿರುವ ಡಾಕ್ಟರ್ ಎಸ್ ಬಾಲಾಜಿ ಸರ್, ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಹಾಗೂ ಜಾನಪದ ಯುವ ಬ್ರಿಗೇಡ್, ಕಾರ್ಯಕ್ರಮದ ಪರವಾಗಿ ಇತ್ತ ನೋಡಿ. ಕನ್ನಡ ಜಾನಪದ ಪರಿಷತ್ ಜಾನಪದ ಯುವ ಬ್ರಿಗೇಡ್ ಸಂಯುಕ್ತ ಆಶ್ರಯದಲ್ಲಿ ಮಾಲಿಕೆ 49 ಆತ್ಮೀಯರು, ಅನುಭವಿಗಳು ಹಾಗೂ ಹೃದಯವಂತರು ಆದಂತ ಡಾಕ್ಟರ್ ನಾಗರಾಜ್ ವಿ ಬಳಿಗೇರ್ ಸರ್ ಅವರು, ಸಹಾಯಕ ಪ್ರಾಧ್ಯಾಪಕರು ಕೆಎಲ್ಇ ಸಂಸ್ಥೆ, ಅವರು ಧರ್ಮಾಮೃತ ಕೃತಿಯಲ್ಲಿ ಜಾನಪದ ಸಂಸ್ಕೃತಿಯ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಅಧ್ಯಯನ ಇದು. ಇದ್ರ ಬಗ್ಗೆ ಹಳಗನ್ನಡ ಮಿಶ್ರಿತವಾದಂಥ ಈ ಅಧ್ಯಯನದ ಬಗ್ಗೆ ಬಹಳ ವಿಸ್ತಾರವಾಗಿ ತಮ್ಮದೇ ದಾಟಿ ಮತ್ತು ತಮ್ಮದೇ ಆದಂಥ ಶೈಲಿಯಲ್ಲಿ ಅರ್ಥಗರ್ಭಿತವಾಗಿ ಯುವ ಸಮುದಾಯ ಮತ್ತು ಬಹಳಷ್ಟು ವಿದ್ವಾಂಸರನ್ನ ಜೊತೆಗೆ ಇಷ್ಟೊತ್ತು ತಮ್ಮ ಉಪನ್ಯಾಸ ನೀಡಿದಂಥ ನಾಗರಾಜ್ ಸರ್ ಅವ್ರಿಗೆ ಕನ್ನಡ ಜಾನಪದ ಪರಿಷತ್ತು ಹಾಗೂ ಜಾನಪದ ಯುವ ಬ್ರಿಗೇಡ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಸೂಕ್ತ ಸಹಕಾರ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶಾಂತಕುಮಾರ್ ಭಜಂತ್ರಿ ಸರ್ ಅವರ ಮೂಲಕ ಎಲ್ಲಾ ರೀತಿಯ ಸಹಕಾರ ಮತ್ತು ನಿಮ್ಮ ಗ್ರಂಥದ ಬಗ್ಗೆ ಸಹ ಒಂದಷ್ಟು ತಾವು ಈ ಜಾನಪದ ಜೋಳಿಗೆಲ್ಲ ಸಹ ತಮ್ಮ ಲೇಖನವನ್ನು ತಾವು ತಗೊಳ್ತೀವಿ.
ಇವತ್ತು ಮಾತಾಡಿದಂತ ವಿಚಾರದ ಬಗ್ಗೆ ಸಹ ಒಂದು ಪುಸ್ತಕ ತರ್ತಾ ಇದೀವಿ. ತಮ್ಮ ಲೇಖನವನ್ನು ಸಹ ಅಪೇಕ್ಷೆ ಮಾಡ್ತೀವಿ ಸರ್. ತಮ್ಮ ಸಹಕಾರ ಮುಂದೇನೋ ನಮ್ಮ ಜೊತೆಯಲ್ಲಿ ಹೇಗೆ ಇರ್ಲಿ ಅಂತ ಹೇಳ್ತಾ, ಎನ್ ಸಿ ಸಿ ಸಹ ಇದೀರಾ, ಎನ್ ಸಿ ಸಿ ವಿದ್ಯಾರ್ಥಿಗಳಿಗೋಸ್ಕರ ಜನಪದದ ಅರಿವನ್ನು ಮೂಡಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ತಮ್ಮ ಎನ್ ಸಿ ಸಿ ತರಬೇತಿ ಏನಾಗಿ ತರಬೇತಿ ಪಡೆದಂತ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ನಾನು ಸುಮಾರು ಆರ್ ಡಿ ಪಿರಿಯಡ್ ಎನ್ ಸಿ ಸಿ ಇಲ್ಲಿ ಫೈನಲ್ ಆರ್ ಡಿ ಪಿರಿಯಡ್ಗೆ ವೀಡ್ ಔಟ್ ಕ್ಯಾಂಪ್ಗೆ ಇಲ್ಲಿ ನಮ್ಮ ಡಿ ಡಿ ಜಿ ಇದ್ರು ಬಿಜಾಪುರದವ್ರು, ಅವ್ರು ಕರೀತಿದ್ರು. ಅವಾಗ ಡಿ ಡಿ ಜಿ ಅವ್ರ ಜೊತೆ ಹೋಗಿ ವೀಡ್ ಔಟ್ ಕ್ಯಾಂಪ್ ಅಲ್ಲಿ ಕಲ್ಚರಲ್ ಕೋಟಾ ಚೆಕ್ ಮಾಡಿ ಒಂದು 50 ಜನ ಕೂಡ ಅವ್ರು ಬರೀ ಒಂದು 10 ಜನ ಸೆಲೆಕ್ಟ್ ಮಾಡ್ಬೇಕಾಗಿದೆ ಅಂತ ಡಿ ಡಿ ಜಿ ಅವ್ರು ಈಗ ಬೇರೆಯವ್ರು ಬಂದಿದ್ದಾರೆ ಅನ್ಸುತ್ತೆ. ಬಹಳ ಸಂತೋಷ ಸರ್. ಎನ್ ಸಿ ಸಿ ಜೊತೆಗೂ ವಿದ್ಯಾರ್ಥಿಗಳ ಜೊತೆಗೂ ಸಹ ತಾವು ಜನಪದದ ಅರಿವು ಮೂಡಿಸಿ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದನ್ನ ನಮ್ಮ ವಿಭಾಗದ ಸಂಚಾಲಕರಾದಂತಹ ಡಾಕ್ಟರ್ ಕಾವೇರಿ ಪ್ರಕಾಶ್ ಮೇಡಮ್ ಅವರು, ಡಾಕ್ಟರ್ ಭಾರತಿ ಮರುವಂತೆ ಮೇಡಮ್ ಅವರು, ಡಾಕ್ಟರ್ ಶರಣಪ್ಪ ಗೊನ್ನಡ ಸರ್ ಅವರು, ಶ್ರೀ ಎ ಪಿ ಕುಮಾರ್ ಅವರು, ಹಾಗೂ ನಮ್ಮೆಲ್ಲ ಕೆಲವು ಜಿಲ್ಲಾಧ್ಯಕ್ಷರುಗಳು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಹಾಗೂ ಜಾನಪದ ಯುವ ಬ್ರಿಗೇಡ್ ತಾಲೂಕು ಅಧ್ಯಕ್ಷರು, ಜಾನಪದ ಯುವ ಬ್ರಿಗೇಡ್ನ ಕೆಲವು ಎಲ್ಲ ಸಂಚಾಲಕರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ, ನಾಳ 50ನೇ ಮಾಲಿಕೆ ಇರುತ್ತೆ. ಅದರ ನಂತರ ಸಹ ಲಾಕ್ಡೌನ್ ಇರೋದ್ರಿಂದ ಒಂದಷ್ಟು ಮಾಲಿಕೆಗಳನ್ನ ಮುಂದುವರಿಸ್ತಾ ಇದ್ದೀವಿ. ಲಾಕ್ಡೌನ್ ಮುಗಿದ ತಕ್ಷಣ ಈ ಮಾಲಿಕೆಗಳನ್ನ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಅಧ್ಯಕ್ಷತೆ ನೋಡಿಗೆ ಮತ್ತೊಮ್ಮೆ ನಾಗರಾಜ್ ಸರ್ಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಈಗ ಫೀಡ್ಬ್ಯಾಕ್ ಲಿಂಕ್ ತಾವು ಬಳಸ್ಕೋಬಹುದು. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷತೆಯ ನುಡಿಯನ್ನು ನುಡಿದಂತಹ ಡಾಕ್ಟರ್ ಎಸ್ ಬಾಲಾಜಿ ಸರ್, ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಹಾಗೂ ಜಾನಪದ ಯುವ ಬ್ರಿಗೇಡ್, ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಕೊನೆಯಘಟ್ಟ ವಂದನಾರ್ಪಣೆಯಾಗಿರುತ್ತದೆ. ವಂದನಾರ್ಪಣೆಯನ್ನು ಶಿವು ಕೋಳ್ಗೇರಿ ಮುಧೋಳ ತಾಲೂಕು ಸಂಚಾಲಕರು ಬರ್ತಾನ. ಎಲ್ಲರಿಗೂ ಶುಭ ಸಂಜೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದುವೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡ ಭಾಷೆ ಎಂದು ಹೇಳುತ್ತಾ, ಕನ್ನಡ ಜಾನಪದ ಪರಿಷತ್ ಹಾಗೂ ಕನ್ನಡ ಜಾನಪದ ಪರಿಷತ್ ಯುವ ಬ್ರಿಗೇಡ್ ದುಡಿದ ಎಲ್ಲ ಮಹನೀಯರಿಗೂ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ, ಕನ್ನಡ ಜಾನಪದ ಪರಿಷತ್ ಹಾಗೂ ಜಾನಪದ ಯುವ ಬ್ರಿಗೇಡ್ ಜಾನಪದ ಜೋಡಿಗೆ 49ರಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಡಾಕ್ಟರ್ ಎಸ್ ನಾಗರಾಜ್ ವಿ ಬಳಿಗೇರ್ ಸರ್ ಅವರು ಸಹಾಯಕ ಪ್ರಾಧ್ಯಾಪಕರು, ಕೇಲಿ ಸಂಸ್ಥೆಯ ಜೆಟಿ ಮಹಾವಿದ್ಯಾಲಯ ಗದಗ್ ಬೆಟಗೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ವಹಿಸಿದ ಜಾನಪದ ಜೀವಿ, ಜಾನಪದ ಜಂಗಮ, ಜಾನಪದ ಕುಟೀರ ಎಂದೇ ಪ್ರಖ್ಯಾತಿಯಾದ ಡಾಕ್ಟರ್ ಎಸ್ ಬಾಲಾಜಿ ಸರ್ ಅವರಿಗೆ ಕನ್ನಡ ಜಾನಪದ ಪರಿಷತ್, ಕನ್ನಡ ಜಾನಪದ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷರು, ಇವರಿಗೆ ಕಾರ್ಯಕ್ರಮ ಪರವಾಗಿ ಹಾಗೂ ನನ್ನ ಪರವಾಗಿ ವಂದನೆ ಅಭಿನಂದನೆಗಳು. ಅದೇ ರೀತಿಯಾಗಿ ಕನ್ನಡ ಜಾನಪದ ಪರಿಷತ್ ಪದಾಧಿಕಾರಿಗಳಿಗೂ ಹಾಗೂ ಅಧ್ಯಕ್ಷರುಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ವಂದನೆ ಅಭಿನಂದನೆಗಳು. ಅದೇ ರೀತಿಯಾಗಿ ಕನ್ನಡ ಜಾನಪದ ಯುವ ಬ್ರಿಗೇಡ್ ಜಿಲ್ಲಾ ಸಂಚಾಲಕರು, ತಾಲೂಕು ಸಂಚಾಲಕರು, ಗ್ರಾಮ ಸಂಚಾಲಕರು ಈ ಕಾರ್ಯಕ್ರಮದ ಪರವಾಗಿ